ಹಾಡು ನೋಡಾದ್ಮೇಲೆ ಮಾತಾಡಿಸ್ತೀನಿ, ಈಗ ಲಾಂಚ್ ಮಾಡಬೇಕು ನಿಮ್ಮ ಸ್ಟೈಲಲ್ಲಿ ಒಂದು ವಿಷಸ್ ತಿಳಿಸಿ. ಸಾಂಗ್ ಲಾಂಚ್ ಅಂದರೆ ಲಾಂಚ್ ಆಗಿದೆ ಅಲ್ಲ, ಇಬ್ರು ಒಟ್ಟಿಗೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಾವೀಗಷ್ಟೇ ಇದು ಕ್ಲಿಮ್ಸ್ ಮತ್ತು ಟೀಸರ್ ನೋಡಿದ್ದೀವಿ, ಸಾಂಗ್ ನೋಡೋಕೆ ಕಾಯ್ತಾ ಇದ್ದೀನಿ. ಐ ಹ್ಯಾವ್ ಹರ್ಡ್ ಗ್ರೇಟ್ ಥಿಂಗ್ಸ್ ಅಂಕಿತಾ ಅವರಿಂದ ಮತ್ತು ಶ್ರೇಯಸ್ ಅವರಿಂದ. ನಾನು ವಿಶಿಂಗ್ ದ ಟೀಮ್ ಆಲ್ ದ ವೆರಿ ಬೆಸ್ಟ್. ತುಂಬ ಕಾಯ್ತಾ ಇದ್ದೀನಿ ಸಾಂಗ್ನ ಕೇಳೋಕ್ಕೆ ಮತ್ತು ವಿಡಿಯೋನ ನೋಡೋಕ್ಕೆ. ನಾನು ಆಮೇಲೆ ಜಾಸ್ತಿ ಮಾತಾಡೋದಿದೆ, ಮಾಡೋದು ನನ್ನ ಶಾರ್ಟೆಸ್ಟ್ ಸ್ಪೀಚ್ ಅಂತ ಕಾಣಿಸುತ್ತೆ ಇದು. ಬರೀ ಆಲ್ ದಿ ಬೆಸ್ಟ್ ಹೇಳುವಂಥದ್ದು. ವಿಷ್ಣು ಪ್ರಿಯ ಸಿನಿಮಾದ ಮೊದಲನೇ ಸಾಂಗಿನ ಬಿಡುಗಡೆ. ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಸಾಂಗ್ ಲಾಂಚ್. ಎಲ್ರಿಗೂ ನಮಸ್ಕಾರ. ಕೆಲವು ಸಾಂಗ್ಗಳು ತಕ್ಕಂತ ಇಲ್ಲಿಗಲ್ಲ, ಇಲ್ಲಿಗೆ ನಾಟುತ್ತೆ ಕೆಲವು ಸಾಂಗ್ಗಳು. ಆ ಥರದ ಸಾಂಗ್ಗಳು ಅಪರೂಪಕ್ಕೊಮ್ಮೊಮ್ಮೆ ನಮ್ಮ ಎಲ್ಲರಿಗೂ ಸಿಗುತ್ತೆ. ಇವತ್ತು ಖಂಡಿತವಾಗಲೂ ಆ ಥರದ್ದೊಂದು ಸಾಂಗ್ ನೋಡಿದೆ ಅನ್ನೋ ಅಷ್ಟು ಖುಷಿ ನನಗೆ, ಆ ಥರದ್ದೊಂದು ಸಾಂಗ್ ನೋಡಿದೆ ಅನ್ನೋ ಹೆಮ್ಮೆ ನನಗೆ. ಯಾಕೆ ಅಂತಂದರೆ ಇಲ್ಲಿ ಈ ಹಾಡಿನ ಹಿಂದೆ ಅಂದರೆ ಈ ಪ್ರಯತ್ನದ ಹಿಂದೆ ಇರುವಂಥ ಕೈಗಳು, ಆ್ಯಕ್ಚುಲಿ ಯಾವುದೇ ಒಂದು ಪ್ರಾಡಕ್ಟ್ ಆದ್ರೂ ಕೂಡ ಅದು ತಯಾರಾದ ವಾತಾವರಣ ಮತ್ತು ಅದು ತಯಾರಾದಂಥ ಅದಕ್ಕೆ ಸಂಬಂಧಪಟ್ಟಂಥ ಕೈಗಳು ಇದಾವಲ್ಲ, ಅವು ಸಾಕ್ಷಿ ಆಗುತ್ತೆ. ನಾನು ಆವಾಗಲೇ ನೋಡ್ತಾ ಇದ್ದೆ, ನೋಡಿ ಇಲ್ಲಿಷ್ಟು ಹೆಸರುಗಳಿದೆಯಲ್ಲ, ಒಂದು ಸಿನಿಮಾ ಗಟ್ಟಿಯಾಗಿ ನಿಲ್ಲಿಕ್ಕೆ ಅಲ್ಲಿ ಒಂದು ಕೈ ಸಾಕು, ಅಷ್ಟು ಅದ್ಭುತವಾದಂಥ ಹೆಸರುಗಳಿದೆ. ಮಂಜು ಸರಿಂದ ಹಿಡ್ಕೊಂಡು ಪ್ರಕಾಶ್ ಅವರಾಗಿರ್ಬೋದು, ಗೋಪಿಸುಂದರ್ ಅವರು, ಸುರೇಶ್ ಅರಸ್ ಅವರ ಇದು, ನಾಗೇಂದ್ರ ಪ್ರಸಾದ್ ಅವರು, ನೋಡಿ ಇಲ್ಲಿ ಹೆಸರುಗಳು ಒಂದೊಂದೇ ಹೇಳ್ತಾ ಹೋದರೆ ಒಂದೇ ಹೆಸರೇ ಸಾಕು ಒಂದು ಸಿನಿಮಾನ ಗಟ್ಟಿಯಾಗಿ ನಿಲ್ಲಿಸೋದಕ್ಕೆ. ಇವತ್ತು ಅಷ್ಟು ಅದ್ಭುತವಾದಂಥ ಇಷ್ಟು ಕೈಗಳು ಸೇರಿದೆ ಅಂತಂದರೆ ಈ ಸಾಂಗ್ ಇಷ್ಟು ಚೆಂದ ಬರಲಿಕ್ಕೆ ಇಷ್ಟೇ ಕಾರಣ. ನಾನು ಆವಾಗಲೇ ಒಂದು ಟೀಸರ್ ನೋಡಿದೆ, ಮತ್ತು ಇದರದೊಂದು ಮೋಷನ್ ಪೋಸ್ಟರ್ ನೋಡಿದೆ, ಮತ್ತು ಇವತ್ತೊಂದು ಸಾಂಗು ನೋಡಿದೆ. ಇದ್ರ ಹಿಂದೆ ಇರುವಂಥ ಉದ್ದೇಶ ಏನಿಲ್ಲ, ಇದ್ರ ಹಿಂದೆ ಇರುವಂಥ ಉದ್ದೇಶ ಭಾಳ ಕ್ಲಿಯರಾಗಿ ಕಾಣಿಸ್ತಾ ಇರೋದೇನು ಅಂತಂದರೆ ಒಂದು ಒಳ್ಳೆಯ ಪ್ರಯತ್ನ ಮಾಡೋಣ ಅಂತನ್ನುವಂಥದ್ದು. ಅದಕ್ಕೆ ಭಾಳ ಸಾಕ್ಷಿಯಾಗಿ ನನ್ನ ಜೊತೆಯಲ್ಲೇ ಒಂದಿಷ್ಟು ಸಿನಿಮಾಗಳು, ಹಲವಾರು ಸಿನಿಮಾಗಳನ್ನು ಮಾಡಿದಂಥ ನಮ್ಮ ಮಂಜು ಸರ್ ದೊಡ್ಡ ಶಕ್ತಿ ಅದಕ್ಕೆ. ಯಾಕಂತಂದರೆ ಈ ಥರದೊಂದು ಪ್ರಯತ್ನದ ಹಿಂದೆ ಆ ಥರದವರೊಬ್ಬರು ಖಂಡಿತವಾಗಲೂ ಇರ್ತಾರೆ ಅಂತ ಅನ್ನೋದಕ್ಕೆ ಈ ಸಿನಿಮಾದ ನಿಜವಾದ ಬೆನ್ನೆಲುಬು, ನಿಜವಾದ ಶಕ್ತಿ ಕೆ ಮಂಜು ಸರ್. ನಾನು ಅದನ್ನು ಖಂಡಿತವಾಗಲೂ ಪ್ರತಿ ಫ್ರೇಮ್ನಲ್ಲೂ ಕಾಣಿಸ್ತಾ ಇದ್ದೀರಾ ಸರ್, ನೀವು ನನಗೆ ಪ್ರತಿ ಫ್ರೇಮ್ನಲ್ಲೂ ಕಾಣಿಸ್ತಾ ಇದ್ದೀರಾ, ಯಾಕಂದರೆ ಅವ್ರ ಆಶೀರ್ವಾದ ಅಲ್ಲಿದೆ ಅಂತ ಅನ್ನುವಂಥದ್ದು. ನಾನು ಯಾಕಡೆಯಿಂದ ಸ್ಟಾರ್ಟ್ ಮಾಡಲಿ ಅಂತ ಗೊತ್ತಿಲ್ಲ, ನಾನು ಶ್ರೇಯಸ್ಸಿನ ಬಗ್ಗೆ ಮಾತಾಡಲೇಬೇಕು. ಅವರು ಸಿನಿಮಾಗೆ ಬರೋದಕ್ಕಿಂತ ಮುಂಚೆನೆ ಭಾಳಷ್ಟು ವರ್ಷಗಳ ಹಿಂದೆ ಅವ್ರಿಂದನೂ ನನಗೆ ಆ ಹುಡುಗ ನನಗೆ ಪರಿಚಯ. ನಾನು ಮತ್ತೆ ಮತ್ತೆ ಹೇಳ್ತೀನಿ, ನಾನು ಪ್ರತಿ ಇದರಲ್ಲೂ ಹೇಳ್ತಾ ಇದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ. ಇಲ್ಲಿ ಇದನ್ನು ಬರೀ ಒಂದು ಹಾಬಿ ಅಂತ ಅನ್ನೋವಂಥದ್ದು ಇಲ್ಲ, ನನಗಿಷ್ಟ ಸಿನಿಮಾ ಮಾಡಬೇಕು ಅಂತ ಅನ್ನೋವಂಥದ್ದು. ಯಾಕಂದರೆ ಭಾಳಷ್ಟು ಜನರ ಕನಸು ಸಿನಿಮಾ ಹೀರೋ ಆಗಬೇಕು, ನಟ ಆಗಬೇಕು, ಆ್ಯಕ್ಟರ್ ಆಗಬೇಕು, ಸ್ಟಾರ್ ಆಗಬೇಕು ಅಂತ ಅನ್ನೋವಂಥದ್ದು ಆಲ್ಮೋಸ್ಟ್ ಎಲ್ಲರಿಗೂ ಇರುವಂಥದ್ದು. ಅದನ್ನು ದಕ್ಕಿಸ್ಕೊಳ್ಳುವ ರೀತಿ ಇದೆ ಗೊತ್ತಾ, ಅವ್ರು ಆಯಿಸ್ಕೊಂಡಿರೋವಂಥ ಮಾರ್ಗ ಏನು ಗೊತ್ತಾ, ಪರಿಶ್ರಮ. ಯಾಕಂದರೆ ನಾನು ಅವ್ರನ್ನ ಭಾಳ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ನನ್ನ ಮನೆಗೆ ಸುಮಾರು ಸಲ ನನ್ನ ಆಫೀಸಿಗೆ ಬಂದಿದ್ದಾರೆ, ನನ್ನ ಮನೆಗೆ ಬಂದಿದ್ದಾರೆ, ಯಾವತ್ತೂ ಕೂಡ ಅವರು ಕ್ಲೀನಾಗಿ ಡ್ರೆಸ್ ಹಾಕ್ಕೊಂಡು ಬಂದೇ ಇಲ್ಲ. ಯಾವುದೋ ಒಂದು ಡ್ಯಾನ್ಸ್ ಕ್ಲಾಸಿಂದನೋ ಅಥವಾ ಇನ್ಯಾವುದೋ ಜಿಮ್ಮಿಂದನೋ ಇನ್ಯಾವುದೋ ಫೈಟಿಂಗ್ ಇದರಿಂದನೋ ಬಂದಿರ್ತಾರೆ. ಅವ್ರನ್ನ ನಾನು ಒದ್ದೆ ಬಟ್ಟೆಯಲ್ಲೇ ನೋಡಿರೋದು, ನಾನು ಯಾವಾಗಲೂ ಒದ್ದೆ ಬಟ್ಟೆಯಲ್ಲಿ ಹಿಂಗೆ ತಪ್ಕೊಂಡ್ರೆ ಫುಲ್ ಬೆವರು ಹಂಗಿರೋದು. ಏನಕ್ಕೆ ಹೇಳ್ತಾ ಇದ್ದೀನಿ ಗೊತ್ತಾ, ಈ ರಂಗ ಬೆವರನ್ನು ಯಾರು ನಂಬಿದ್ದಾರೆ ಅವ್ರನ್ನ ಕೈಬಿಟ್ಟಿಲ್ಲ. ನಾನು ಮತ್ತೆ ಮತ್ತೆ ಹೇಳ್ತೀನಿ, ಬೆವರನ್ನು ಯಾರು ನಂಬಿದ್ದಾರೆ ಅದನ್ನು ಈ ರಂಗ ಕೈಬಿಟ್ಟಿಲ್ಲ. ಯಾಕಂದರೆ ಶ್ರೇಯಸ್ ಅದರ ಜೊತೆಯಲ್ಲಿ SHR ಅಂದರೆ SHRAME ಅದೇ ಶ್ರಮ, ಯಾರ್ಯಾರು ಶ್ರಮವನ್ನು ನಂಬಿದ್ದಾರೆ ಅವ್ರಿಗೆ ಖಂಡಿತವಾಗ್ಲೂ ಶ್ರೇಯಸ್ ಆಗುತ್ತೆ ಅಂತ ಅನ್ನೋದಕ್ಕೆ ನೀವೇ ಸಾಕ್ಷಿ. ಈ ಸಿನಿಮಾ ಮತ್ತಷ್ಟು ದೊಡ್ಡ ದೊಡ್ಡ ಹೆಸರುಗಳನ್ನು ಇಟ್ಕೊಂಡು ಬಂದಿರುವಂಥದ್ದು, ಒಂದು ಫೀಲ್ ಗುಡ್ ಸಿನಿಮಾ ಸರ್. ನಿರ್ದೇಶಕರು ಏನು ಗೊತ್ತಾ, ಒಂದು ಸಿನಿಮಾ ಅಂತಂದಾಗ ಆ್ಯಕ್ಟರ್ಸ್ ಒಂದಿಷ್ಟು ಫ್ರೇಮಿನ ನಂತರ ಆ್ಯಕ್ಟರ್ಸ್ ಮರ್ತೋಗ್ಬೇಕು, ಕ್ಯಾರೆಕ್ಟರ್ಸ್ ನಮಗೆ ಕಾಣಿಸ್ಬೇಕು. ಇವತ್ತು ಕಾಣಿಸಿದ್ದಲ್ಲಿ ಆ್ಯಕ್ಟರ್ಸ್ ಮರ್ತೋಯ್ತು ನನಗೆ ಅದು, ಮತ್ತು ಕ್ಯಾರೆಕ್ಟರ್ಸ್ ಕಂಡಿದ್ದೇನು ಅಂತಂತಂದರೆ ಇವರು ಆ್ಯಕ್ಟರ್ಸ್ಗಳು ತಮ್ಮನ್ನು ತಾವು ತೊಡಗಿಸ್ಕೊಂಡಂಥ ರೀತಿ, ಅವ್ರನ್ನ ಮರೆಸ್ಬೇಕು ಅದು, ಅದೇ ಅದೇ ಶಕ್ತಿ.
ಯಾವಾಗ ಆ್ಯಕ್ಟರ್ಸನ್ನ ಮರೆಸೋವಂಥ ವಿಚಾರ ಅಲ್ಲಾಗುತ್ತೆ, ಅಲ್ಲಿ ಕ್ಯಾರೆಕ್ಟರ್ ಕಂಡು ಬರುತ್ತೆ. ಇವತ್ತು ನನಗೆ 10-15 ಫ್ರೇಮ್ ನಂತರ ಶ್ರೇಯಸ್ ಮರ್ತೋಯ್ತು. ಅಲ್ಲಿ ಒಂದು ಹುಡುಗ, ಒಂದು ಚಿಕ್ಕ, ಒಂದು ಎಳೆಯ ಪ್ರೇಮ ಕತೆ ಕಾಣಿಸಿತ್ತು. ಇದೆಲ್ಲದರ ಜೊತೆಯಲ್ಲಿ ಒಬ್ಬರು ನನಗೆ ತುಂಬ ಎದ್ದು ಕಾಣಿಸಿದ್ದು ಯಾರು ಅಂತಂದರೆ ನಿರ್ದೇಶಕರು. ನಿರ್ದೇಶಕರು ಪ್ರತಿ ಫ್ರೇಮಿನಲ್ಲೂ ನೀವು ಕಾಣಿಸಿದ್ದೀರಿ ಸರ್ ನನಗೆ. ಒಬ್ಬ ನಿರ್ದೇಶಕರು ಕಾಣಿಸ್ಬೇಕು ಪ್ರತಿ ಇದರಲ್ಲೂ ಕೂಡ. ಆ ಇದು ಇಲ್ಲಾಗಿದೆ. ಸೊ ಟೈಟಲ್ಲೇ ಅವರು ನೀವು ಹೇಳ್ದಂಗೆ ತುಂಬ ಎಳೆಯ ಅಂತಲೂ ಹೇಳ್ಬೋದು, ಭಾಳ ಪವರ್ಫುಲ್ ಅಂತಲೂ ಹೇಳ್ಬೋದು. ಯಾಕಂದರೆ ವಿಷ್ಣು ಪ್ರಿಯ ಅಂತನ್ನುವಂಥದ್ದು ಇಲ್ಲಿ ಎರಡು ಕಥೆಗಳನ್ನು ಹೇಳುತ್ತೆ, ಎರಡು ಮುಗ್ಧ ಕ್ಯಾರೆಕ್ಟರ್ಸ್ನು ಹೇಳುತ್ತೆ. ವಿಷ್ಣು ಅಂತನ್ನುವಂಥದ್ದೇ ವಿಷ್ಣು ಮಹಾರಾಜ್, ಅದೊಂದು ದೊಡ್ಡ ಶಕ್ತಿ ಅದ್ರ ಜೊತೆಯಲ್ಲಿ. ಆಮೇಲೆ ಕಾಕತಾಳೀಯವೋ ಏನೋ ಗೊತ್ತಿಲ್ಲ, ವಿಷ್ಣು ಸರ್ ಇದ್ದಾರೆ ಅದ್ರ ಜೊತೆಯಲ್ಲಿ. ವಿಷ್ಣು ಸರಿನ ಅಭಿಮಾನಿಯಾಗಿ ಮಂಜು ಸರ್ ಇದ್ದಾರೆ ಇಲ್ಲಿ. ಸೊ ಎಲ್ಲನೂ ಕೂಡ ಒಂದು ಪಾಸಿಟಿವ್ ಮತ್ತು ಶಕ್ತಿಯುತವಾದಂಥ ವಾತಾವರಣ ಇಲ್ಲಿ ಸೃಷ್ಟಿಯಾಗಿರೋದು. ಸೊ 2024ನ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಅದ್ಭುತವಾದಂಥ ಒಂದು ಸಾಂಗ್ ಸಿಕ್ಕಿದೆ. ಖಂಡಿತವಾಗಲೂ ಬಹಳ ಪಾಸಿಟಿವ್ ಆಗಿರುವಂಥ ಒಂದು ಸಾಂಗ್ ಸಿಕ್ಕಿದೆ. ನನಗೆ ಗೊತ್ತು, ನನಗೆ ಇನ್ನು ಕೆಲವೇ ಕೆಲವು ದಿವಸಗಳಲ್ಲಿ ಸುಮಾರು ಜನರ ರಿಂಗ್ ಟೋನ್ ಆಗುತ್ತೆ ಈ ಸಾಂಗು. ಆ ಥರದ ಎಲ್ಲ ಅರ್ಹತೆ ಈ ಸಾಂಗಿಗಿದೆ ಅಂತನ್ನುವಂಥದ್ದು ಒಳ್ಳೆಯದಾಗಲಿ. ಮತ್ತೊಮ್ಮೆ ಒಂದು ಪವಿತ್ರವಾದಂಥ ಒಂದು ನಿಷ್ಠೆಯಿಂದ ಆದಂಥ ಒಂದು ಈ ಪ್ರಯತ್ನಕ್ಕೆ ಎಲ್ಲರ ಇಡೀ ಕರ್ನಾಟಕದ ಜನತೆ, ಕನ್ನಡಾಭಿಮಾನಿಗಳು, ಸಿನಿಮಾಭಿಮಾನಿಗಳು ನಿಮ್ಮ ಆಶೀರ್ವದಿಸ್ತಾರೆ. ಆಶೀರ್ವಾದ ನಿಮ್ಮಲ್ಲಿ ಇರುತ್ತೆ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ವಿಷ್ಣು ಪ್ರಿಯ. ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್, ಗಾಡ್ ಬ್ಲೆಸ್. ಥ್ಯಾಂಕ್ ಯು. ತುಂಬ ಧನ್ಯವಾದ. ವಿಷ್ಣು ಪ್ರಿಯ ಸ್ವಲ್ಪ ಮುಂದೆ ಬನ್ನಿ ಸಖ ನಾಲ್ಕು ಹತ್ರ ಮೈಕ್ ಹಾದರ ಇಟ್ಕೊಂಡು ಮಾತಾಡಿ ಸಖ. ಶರಣ್ ಸರ್, ಅದೇ ನಾನು ವಿಷ್ಣು ಪ್ರಿಯ ಫಂಕ್ಷನ್ ಬಂದು ಸ್ವಲ್ಪ ಶರಣ್ ಪ್ರಿಯ ಅದೆ. ಅವರು ತುಂಬ ಒಂದು ವಿಷಯನ ತುಂಬ ಪೊಯೆಟಿಕ್ ಆಗಿ ತುಂಬ ಸಿಂಪಲ್ ಆಗಿ ಹೇಳಿದ್ರು. ಮಂಜು ಸರ್ ಬಗ್ಗೆ ಒಂದಷ್ಟು ಜನ ಗೊತ್ತಿದೆ. ಪ್ರೊಫೆಷ್ನಲಿ ವಿ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್ ಅಂತ, ವೆರಿ ಕ್ಲೋಸ್ಲಿ ಅಸೋಸಿಯೇಟೆಡ್. ಸಿನಿಮಾ ಒಟ್ಟಿಗೆ ಮಾಡಲ್ಲ ಜಾಸ್ತಿ, ಬಟ್ ಪ್ರೊಫೆಷ್ನಲಿ ಕ್ಲೋಸ್ ಜಾಸ್ತಿ ಸಿನಿಮಾ ಮಾಡ. ಒಂದು ವಿಷಯ ಏನಂದ್ರೆ ಆಲ್ವೇಸ್ ತುಂಬ ಕ್ಲಿಯರ್ ಆಗಿರ್ತಾರೆ ವಾಟ್ ಎವರ್ ಒಂದು ಸಿನಿಮಾ ಮಾಡುವಾಗ. ಆ ಸಿನಿಮಾಗೆ ನಮ್ಮದೇ ಆದ ಒಂದು ಪರ್ಸ್ಪೆಕ್ಟಿವ್ ಇರುತ್ತೆ. ಈ ಸಿನಿಮಾ ಏನಿಗೆ ಇವ್ರು ಮಾಡ್ತಾರೆ ಅನ್ನೋದು ಒಂದು ಪರ್ಸ್ಪೆಕ್ಟಿವ್ ಇರುತ್ತೆ. ಬಟ್ ನಾನು ತುಂಬ ಕ್ಲೋಸ್ ಆಗಿರೋದು ನನಗೆ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ ಯಾಕೆ ಈ ಸಿನಿಮಾ ಮಾಡ್ತಾರೆ, ಅದರ ಹಿಂದೆ ಏನು ಒಂದು ಉದ್ದೇಶ ಇದೆ, ಅದರ ಹಿಂದೆ ಏನೊಂದು ಬಿಸ್ನೆಸ್ ಇದೆ. ಈ ಸಿನಿಮಾ ಈಸ್ ವೆರಿ ಕ್ಲಿಯರ್ ಅಬೌಟ್ ಈ ಸಿನಿಮಾ ಯಾವ ಲೆವೆಲ್ಗೆ ಹೋಗುತ್ತೆ ಅನ್ನೋದಷ್ಟು. ಸೊ ವಿಷ್ಣು ಪ್ರಿಯ ಬಗ್ಗೆ ನಾವು ರೀಸೆಂಟಾಗಿ ಮಾತಾಡುವಾಗ ಒಂದು ವಿಷಯ ಕೇಳಿದೆ, ಏನಕ್ಕೆ ಸರ್ ಸಿನಿಮಾ ರೆಡಿ ಆಯಿತು, ರಿಲೀಸ್ಗೆ ಯಾಕೆ ಇದು ಡಿಲೇ ಮಾಡ್ತಾ ಇದ್ದೀರಾ, ಬೇಗ ರಿಲೀಸ್ ಮಾಡಿ. ನಾನು ಒಂದು 2-3 ಸಲ ಕೇಳುವಾಗ ಒಂದು ಮಾತು ಹೇಳಿದ್ರು, ನೋಡಿ ಈಗ ನಾನು ಒಬ್ಬ ಪ್ರೊಡ್ಯೂಸರ್ ಆಗಿ ಮಾತ್ರ ಈ ಸಿನಿಮಾನ ರಿಲೀಸ್ ಮಾಡಿದ್ರೆ ನನ್ನ ಜವಾಬ್ದಾರಿ ಹಿಂಗೆ ರಿಲೀಸ್ ಮಾಡ್ತೀನಿ, ನನಗೆ ಗೊತ್ತಿದೆ ನನ್ನ ದುಡ್ಡು, ನನ್ನ ಹಾಕಿರೋ ದುಡ್ಡು ಹೆಂಗೆ ಬರುತ್ತೆ ಅನ್ನೋದು ಗೊತ್ತಿದೆ. ಎಲ್ಲದಕ್ಕೂ ಮೇಲೆ ಒಂದು ಜವಾಬ್ದಾರಿ ಇದೆ ನನಗೆ, ನನ್ನ ಮಗ ಅದರಲ್ಲಿ ಮಾಡಿರೋದ್ರಿಂದ. ಐ ಹ್ಯಾವ್ ಮೈ ಓನ್ ಪ್ಲಾನ್ಸ್ ಅಂತ ಹೇಳಿ ನಾನು ಕರೆಕ್ಟ್ ಟೈಮ್ ನೋಡ್ಕೊಂಡು ಮಾಡ್ತೀನಿ ಅಂತ ಹೇಳಿದ್ರು. ಅದನ್ನು ಇವತ್ತು ಕರೆಕ್ಟಾಗಿ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಆ್ಯಂಡ್ ಆಲ್ ದಿ ಬೆಸ್ಟ್ ಟು ದ ಹೋಲ್ ಟೀಮ್, ಫಸ್ಟ್ ವಿಷಯ. ಎರಡನೇ ವಿಷಯ, ಈ ಸಿನಿಮಾ ನಾನು ನೋಡೋದು ಏನಂದರೆ ಮಿಕ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಕಾಂಟೆಂಪ್ರರಿ ಟೆಕ್ನಿಷಿಯನ್ಸ್ ಅಂತ ನನಗೆ ಫೀಲ್ ಆಯಿತು. ವಿ ಕೆ ಪ್ರಕಾಶ್ ಅಂತಾರೆ, ಒಬ್ಬ ಸೀನಿಯರ್ ಆ್ಯಡ್ ಫಿಲಮ್ ಮೇಕಿಂಗಲ್ಲಿ ಇಂಡಿಯಾದಲ್ಲಿ ಒನ್ ಆಫ್ ದ ಲೆಜೆಂಡ್ರಿ ಆ್ಯಡ್ ಫಿಲಮ್ ಮೇಕರ್ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ವಿ ಕೆ ಪ್ರಕಾಶ್ ಸರ್ ಅವರು ಸಿನಿಮಾದಲ್ಲಿ ಇರುವ ಆ ಆ ಎಲಿಮೆಂಟ್ಸ್ ಬಂದು ಇಟ್ಸ್ ವೆರಿ ವೆರಿ ಪ್ರಾಬಬ್ಲಿ ರಾಜೀವ್ ಮೆನನ್ ಸಿನಿಮಾದಲ್ಲಿ ನಾನು ನೋಡಿರುವ ಆ ಥರ ಎಲಿಮೆಂಟ್ಸು ಕನ್ನಡದಲ್ಲಿ ನಾನು ನೋಡಿದ್ದೀನಿ ಅಂದರೆ ದಟ್ ಈಸ್ ಓನ್ಲಿ ಇನ್ ವಿ ಕೆ ಪ್ರಕಾಶ್ ಸರ್ ಸಿನಿಮಾ. ವಿ ಕೆ ಪ್ರಕಾಶ್ ಆ್ಯಂಡ್ ಸುರೇಶ್ ಥರ ಸೀನಿಯರ್ಸ್ ಜೊತೆ ವಿನೋದ್ ಭಾರತಿ, ಗೋಪಿ ಸುಂದರ್ ಥರ ಇವತ್ತಿರುವ ಲೇಟೆಸ್ಟ್ ಟ್ಯಾಲೆಂಟ್ಗಳು ಮಿಕ್ಸ್ ಆಗಿ ಒಂದು ಬ್ಯೂಟಿಫುಲ್ ಕಾಂಬಿನೇಷನ್ ಆಗಿದೆ ಅನ್ನೋದನ್ನು ಫ್ರೇಮ್ಸ್ ನೋಡುವಾಗಲೇ, ಔಟ್ಪುಟ್ ನೋಡುವಾಗಲೇ ಗೊತ್ತಾಗ್ತಾ ಇದೆ. ಅದೇ ಶರಣ್ ಸರ್ ಹೇಳಿದ್ರು ಬಿಗಿನಿಂಗಲ್ಲಿ, ನಾನು ತುಂಬ ಮಾತಾಡ್ತೀನಿ ಈ ಫಂಕ್ಷನಲ್ಲಿ ಅಂತಂದರೆ ನೀವು, ಆ್ಯಕ್ಚುಲಿ ನಾನು ಅದು ಆ್ಯಕ್ಚುಲಿ. ಸೊ ಬಿಟ್ಟರೆ ಮಾತಾಡ್ತಾ ಇರ್ತೀನಿ, ಬೇರೆಯವರು ಮಾತಾಡಬೇಕು. ಐ ವಿಶ್ ದ ಹೋಲ್ ಟೀಮ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈ ಟೀಮ್ ತುಂಬ ಹತ್ತಿರವಾದ ಟೀಮ್ ನನಗೆ. ಮಂಜಣ್ಣನ ಬ್ಯಾನರಲ್ಲಿ ರಾಜಾವಲಿ ಸಿನಿಮಾ ಮಾಡಿದ್ದೆ 10 ಇಯರ್ಸ್. ಮಂಜಣ್ಣ ಸಿನಿಮಾಗೆ ಏನು ಬೇಕು ಮತ್ತು ಹೆಂಗೆ ಅದನ್ನು ಸಿನಿಮಾನ ಪೋರ್ಟ್ರೇ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ. ಯಾವ ಟೈಮಿಗೆ ಹೇಗೆ ಅದನ್ನು ಸಿನಿಮಾನ ರಿಲೀಸ್ ಮಾಡಬೇಕು, ಆ ರಿಲೀಸ್ಗೆ ಏನು ಪ್ರಿಪ್ರೇಷನ್ಸ್ ಇರುತ್ತೆ, ಲಾಂಚ್ ಮಾಡಬೇಕಾದ್ರೆ ಒಂದು ಒಂದು ಟೀಮ್ನ ನಿಜವಾಗ್ಲೂ ಒಂದು ಒಳ್ಳೆ ಟೀಮ್ನ ಸೆಟ್ ಮಾಡಿಕೊಡ್ತಾರೆ ಅವರು. ಆ ಒಂದು ಒಳ್ಳೆ ಟೀಮ್ನ
ವಿಷ್ಣು ಪ್ರಿಯಾಗೆ ಮಂಜಣ್ಣ ಸೆಟ್ ಮಾಡಿಕೊಟ್ಟಿದ್ದಾರೆ. ಯಾಕೆಂದರೆ ಆ ಟೀಮ್ ನೋಡಿದ್ರೆ ಗೊತ್ತಾಗುತ್ತೆ, ಪ್ರಕಾಶ್ ಸರ್ ಇರ್ಬೋದು, ನಮ್ಮ ಸುರೇಶ್ ಅರಸ್ ಅವ್ರು ಇರ್ಬೋದು, ಎಲ್ಲರೂ ಒಂದು ಒಳ್ಳೆ ಟೀಮ್ ಸೇರಿಕೊಂಡು ಒಂದು ಒಳ್ಳೆ ಸಿನಿಮಾ ಇದಾಗಿದೆ. ಶ್ರೇಯಸ್ ತುಂಬ ಹಾರ್ಡ್ ವರ್ಕ್ ಮಾಡುವಂಥ ಹುಡುಗ, ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಪಟ್ಟೆ ಒಲಿ ಮೂಲಕ, ನನಗೆ ಗೊತ್ತಿದೆ ಅವನ ಶ್ರಮ ಎಷ್ಟು ಹಾಕ್ತಾನೆ ಒಂದು ಸಿನಿಮಾಗೆ ಅನ್ನೋದು. ಆ ಶ್ರಮ ಈ ಸಿನಿಮಾದಲ್ಲೂ ಕಾಣಿಸುತ್ತೆ, ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾನೆ ಈ ಸಿನಿಮಾಗ ಅವನು. ಡಿಟೇಲಿಂಗ್ ಕೆಲಸ ಆಗಿದೆ ಈ ಸಿನಿಮಾಗೆ. ಇಡೀ ಟೀಮಿಗೆ ಒಳ್ಳೆಯದಾಗಲಿ, ಎಲ್ಲರೂ ಬಂದಿದ್ದಾರೆ ಗೆಸ್ಟ್ಗಳು. ಇದರಲ್ಲಿ ಮೂಲಕ ಶ್ರೇಯಸ್ನ ಇಂಟ್ರೊಡ್ಯೂಸ್ ಮಾಡಿದ್ದು ನಾನು, ಹೇಗೋ ನನ್ನ ಜೊತೆ ರಮೇಶಣ್ಣ ಸೇರಿಕೊಂಡಿದ್ದಾರೆ. ಅವರು ಒಂದು ತುಂಬ ದೊಡ್ಡ ಒಳ್ಳೆ ಮನಸ್ಸಿಂದ ಶ್ರೇಯಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅದರಿಂದ 100% ಇಂಡಸ್ಟ್ರಿಯಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಶ್ರೇಯಸ್ ಬೆಳೀತಾನೆ ಅನ್ನೋ ವಿಶ್ವಾಸ ನನಗಿದೆ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಕೂಡ ನಮಸ್ಕಾರ. ಮೊದಲಿಗೆ ವಿಷ್ಣು ಪ್ರಿಯ, ಇವಾಗ ತಾನೇ ಸಾಂಗ್ ಲಾಂಚ್ ಆಗಿದ್ದು ನೋಡಿದ್ವಿ, ಭಾಳ ಹಿತವಾಗಿದೆ ಹಾಡು. ಮಲೆನಾಡಲ್ಲಿ ಒಂದು ರೌಂಡ್ ಹಾಕೊಂಬಂದಂಗಿತ್ತು. ಬೇಸಿಗೆ ಶುರುವಾಗ್ತಿದೆ, ಆದರೆ ಸಾಂಗ್ ನೋಡಿದ್ರೆ ಚಳಿ ಅಂತ ಅನ್ಸುತ್ತೆ, ಅಷ್ಟು ಅದ್ಭುತವಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಆ್ಯಂಡ್ ಶ್ರೇಯಸ್ ಅವ್ರ ಬಗ್ಗೆ ಹೇಳಬೇಕು, ಅವರ ಮೊದಲನೇ ಸಿನಿಮಾ ಪಡ್ಡೆ ಹುಲಿಯಿಂದನೂ ಕೂಡ ಅವ್ರನ್ನ ಭಾಳ ಹತ್ತಿರದಿಂದ ನೋಡಿದ್ದೀನಿ. ಆಗಲೇ ಶರಣ್ ಸರ್ ಹೇಳ್ದಂಗೆನೆ, ಅವರು ಹೀಟ್ ಸಿನಿಮಾ, ಬ್ರಿತ್ ಸಿನಿಮಾ, ಸ್ಲೀಪ್ ಸಿನಿಮಾ ಆ ಥರ, ಯಾಕಂತಂದ್ರೆ ಯಾವಾಗಲೂ ಸಿನಿಮಾ ಬಗ್ಗೆ ಭಾಳಷ್ಟು ಮಾತಾಡ್ತಾ ಇರ್ತಾರೆ. ಆ್ಯಂಡ್ ಸಿನಿಮಾನ ಒಬ್ಬ ನಟ ಅಲ್ಲದೆ, ಒಬ್ಬ ನಾಯಕ ನಟ ಅಲ್ಲದೆ, ಅವರು ಟೆಕ್ನಿಷಿಯನ್ ಪರ್ಸ್ಪೆಕ್ಟಿವಲ್ಲೂ ಸಿನಿಮಾ ನೋಡೋದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಭಾಳ ಖುಷಿ ಅನಿಸುತ್ತೆ. ಆಲ್ ದ ವೆರಿ ಬೆಸ್ಟ್ ಬ್ರದರ್. ನಿಮ್ಮ ಒಂದು ಹಾರ್ಡ್ ವರ್ಕ್, ಪ್ಯಾಷನ್, ಆ ಒಂದು ಪಾತ್ರಕ್ಕೆ ನಿಮ್ಮನ್ನು ತೊಡಗಿಸ್ಕೊಳ್ಳೋ ಅಂಥ ರೀತಿ, ಆ ಒಂದು ಪಾತ್ರದಲ್ಲಿ ನೀವು ಇರೋ ಅಂಥದ್ದು, ನಿಮ್ಮನ್ನು ಅರ್ಪಿಸ್ಕೊಂಡಿರೋ ಅಂಥದ್ದು ಹಾಡಲ್ಲೇ ಕಾಣಿಸುತ್ತೆ. ಆ್ಯಂಡ್ ವಿಷ್ಣು ಪ್ರಿಯದ ಭಾಳಷ್ಟು ಫುಟೇಜಸ್ ನೋಡಿದ್ದೀನಿ. ಖಂಡಿತ ಈ ಸಿನಿಮಾ ಈ ವರ್ಷದ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾಗಳ ಸಾಲಲ್ಲಿ ನಿಲ್ಲುತ್ತೆ ಅನ್ನೋ ಅಂತ ಒಂದು ನಂಬಿಕೆ ನನಗಿದೆ. ಆ್ಯಂಡ್ ಮಂಜಣ್ಣ ಕನ್ನಡ ಚಿತ್ರರಂಗಕ್ಕೆ ಭಾಳಷ್ಟು ಸಿನಿಮಾಗಳನ್ನ ಕೊಡುಗೆಯಾಗಿ ನೀಡಿರೋಂಥ ಒಬ್ಬರು ಅದ್ಭುತ ನಿರ್ಮಾಪಕರು. ಆಲ್ ದ ಬೆಸ್ಟ್ ಅಣ್ಣ, ಎಲ್ಲ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಮಸ್ತೆ. ನೀವು ಸಾಂಗ್ ನೋಡಿದ್ರ ಪ್ರೀತಿಯಿಂದ ಗೆಳೆಯರಾದಂಥ ಶ್ರೇಯಸ್ ಸರ್ ಮಂಜು ಸರ್ ಸಿನಿಮಾನೇ ತೋರಿಸಿದ್ದಾರೆ. ಒಂದು ಮಾತು ಹೇಳ್ತೀನಿ, ತುಂಬ ಸಿನಿಮಾ ಕಾಡುತ್ತೆ, ಬಟ್ ಎಲ್ಲ ಸಿನಿಮಾ ನೋಡ್ತೀವಿ. ನನಗೆ ರೀಸೆಂಟ್ಲಿ ಅಂದರೆ ಸಂಜುವೇಟ್ಸ್ ಗೀತ ಆದ ನಂತರ ಆ ಥರ ಸಿನಿಮಾ ನೋಡ್ಕೊಂಬಂದು ಎರಡು ಮೂರು ದಿನ ಚರ್ಚೆ ಮಾಡಿದಂಥ ಸಿನಿಮಾ ಅಂತ ಹೇಳಿದ್ರೆ ವಿಷ್ಣು ಪ್ರಿಯ. ಅಷ್ಟೂ ಚೆನ್ನಾಗಿದೆ ಸಿನಿಮಾಟೋಗ್ರಫಿ ಬಗ್ಗೆ ಅಂತೂ ಮಾತಾಡೋಂಗೆ ಇಲ್ಲ. ನೀವು ಏನು ನೋಡ್ತಾ, ಜಸ್ಟ್ ಶ್ಯಾಂಪಲ್ ಅಷ್ಟೇ. ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್, ಎಕ್ಸ್ಟ್ರಾಡಿನರಿ ಕ್ಲೈಮ್ಯಾಕ್ಸ್, ರಿವ್ಯೂ ಇಲ್ಲೇ ಹೇಳ್ಬಿಡ್ತಾ ಇದ್ದೀನಿ. ಆ್ಯಂಡ್ ಒನ್ ಆಫ್ ದಿ ಬ್ಲಾಕ್ ಬಸ್ಟರ್ ಇಟ್ ನಿಮ್ಮ ಕೆರಿಯರಲ್ಲಿ. ಇಲ್ಲಿಂದ ಇನ್ನೊಂದು ಜರ್ನಿ ಸ್ಟಾರ್ಟ್ ಆಗೋದಕ್ಕೆ ಆಲ್ ದಿ ಬೆಸ್ಟ್ ಶ್ರೇಯಸ್ ಸರ್. ಮಂಜು ಸರ್, ನಿಮ್ಮ ಬ್ಯಾನರ್ಗೆ ಎಷ್ಟೋ ಸಿನಿಮಾ ಮಾಡಿದ್ದೀರಾ, ಬಟ್ ನಿಮ್ಮ ಮಗನ ಸಿನಿಮಾ ಇದು 100% ಬ್ಲಾಕ್ ಬಸ್ಟರ್ ಇಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಪ್ರಿಯ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನಾನು ಮಂಜಣ್ಣನ ಬಗ್ಗೆ ಒಂದೆರಡು ಮಾತಾಡಲೇಬೇಕು. ನಮ್ಮ ಆಫೀಸು ಜಯನಗರ, ಮಂಜಣ್ಣ ಯಾವಾಗಲೂ ಮಯಾಸ್ ಹತ್ರ ಇರ್ತಾರೆ. ತುಂಬ ಜನ ಪ್ರೊಡ್ಯೂಸರ್ಗಳನ್ನ ಅವಾಗವಾಗ ಮೀಟ್ ಮಾಡ್ತಾ ಇರ್ತೀವಿ. ಮಂಜಣ್ಣ ಅವ್ರದ್ದು ಸ್ಪೆಷಾಲಿಟಿ ಏನಂದ್ರೆ, 2 hours ಮಂಜಣ್ಣನ ಜೊತೆ ಮಾತಾಡಿದ್ರು ಬರೀ ಸಿನಿಮಾ ಮಾತಾಡ್ತಾ ಇರ್ತಾರೆ ಅವರು, ಬೇರೆ ಏನು ಮಾತೇ ಆಡಲ್ಲ. ಫಸ್ಟ್ ಅವ್ರ ಮಾತಿನ ಸ್ಪೀಡ್ ಅರ್ಥ ಆಗ್ತಾ ಇರಲ್ಲ ನನಗೆ, ಇವ್ರು ಏನು ಮಾತಾಡ್ತಾರೆ ಇಷ್ಟು ಸ್ಪೀಡಾಗಿ ಅನ್ಸೋದು. ಆಮೇಲೆ ಅವ್ರ ಜೊತೆ ಓಡಾಡಿ ಓಡಾಡಿ ಎಷ್ಟು ಸಿನಿಮಾ ಬಗ್ಗೆ ಮಾತಾಡ್ತಾರೆ ಅಂದರೆ, 2 hours ಇರ್ತೀವ, 3 hours ಇರ್ತೀವ, ಇನ್ಕ್ಲೂಡಿಂಗ್ ವಿಷ್ಣು ಪ್ರಿಯ. ವಿಷ್ಣು ಪ್ರಿಯಾದು ಬಜೆಟ್ ಏನು ಅಂತ ಯಾವತ್ತೂ ಮಾತಾಡಿಲ್ಲ ಅವರು. ಎಷ್ಟು ದಿವಸ ಶೂಟ್ ಮಾಡಿದ್ವಿ ಅಂತ ಮಾತಾಡಿಲ್ಲ, ಎಷ್ಟು ಕಷ್ಟಪಟ್ವಿ ಅಂತ ಮಾತಾಡಿಲ್ಲ, ಈ ರೆಗ್ಯುಲರ್ ಟಾಕ್ಸೇ ಮಾತಾಡಿಲ್ಲ ಅವ್ರು ಯಾವತ್ತು. ನೋಡಮ್ಮ ನೋಡಮ್ಮ ಪಿಕ್ಚರ್ ಹೆಂಗಿದೆ ಗೊತ್ತಾಗ, ಆ ಸಿನಿಮಾ ಬಗ್ಗೆ ಅಷ್ಟು ಪ್ರೀತಿಯಿಂದ ಮಾತಾಡ್ತಾರೆ ಅಂದರೆ, ಅವರಿಗೆ ಹೈ ಕಾನ್ಫಿಡೆನ್ಸ್ ಇರೋ ಸಿನಿಮಾ ವಿಷ್ಣು ಪ್ರಿಯ, ಅದೊಂದು ಖುಷಿ. ಆಮೇಲೆ ಒಬ್ಬ ನಿರ್ಮಾಪಕ ಇವತ್ತು ಒಂದು ಸಿನಿಮಾ ಮಾಡೋದು, ಎರಡು ಸಿನಿಮಾ ಮಾಡೋದು, ಮ್ಯಾಕ್ಸಿಮಮ್ 5 cinema ಮಾಡೋಷ್ಟೊತ್ತಿಗೆ ಸಾಕೋಗುರು ಇಂಡಸ್ಟ್ರಿ ಯಾಕೆ ಬೇಕು ನಮಗೆ, ನಮ್ಮ ಕೆಲಸ ನಾವು ಬಿಸ್ನೆಸ್ ಮಾಡೋಣ ಅನ್ನೋ ಮನಸ್ಥಿತಿಗೆ ಬರ್ತಾ ಇದ್ದಾರೆ. ಆದರೆ ಮಂಜಣ್ಣ ಇವರ್ ರಿಯಲಿ ಗ್ರೇಟ್. 50 cinema ಪ್ರೊಡಕ್ಷನ್ ಅಂದರೆ ಎಷ್ಟು ಜನಕ್ಕೆ ಊಟ, ಎಷ್ಟು ಜನಕ್ಕೆ ಸಂಬಳ, ಎಷ್ಟು ಜನ ಜೀವನ, ಭಾರಿ ದೊಡ್ಡ ಕೆಲಸ ಮಂಜಣ್ಣ, ಭಾರಿ ಖುಷಿ ಆಗುತ್ತೆ. ಆಮೇಲೆ ಶ್ರೇಯಸ್ಸು, ಹೇಗೆ ಶರಣ್ ಸರ್ ಹೇಳ್ದಂಗೆ, ಶ್ರೇಯಸ್ ನಮ್ಮ ಆಫೀಸಿಗೆ ಬಂದಾಗಲೂ ಒತ್ತೆಗೆ ಬರೋದು ಸರ್, ನಾವು ಒತ್ತೆಲ್ಲೇ ನೋಡಿರೋದು ಅವ್ರನ್ನ. ಅವರು ಅಷ್ಟೆ ಮಂಜಣ್ಣ ಅಂತಾರ, ಸಿನಿಮಾ ಸರ್ ಕತೆ ಏನು ಸರ್, ಕತೆ ಯಾವ ಥರ, ಕತೆ ಇದು ಬಜೆಟ್ ಆಗಲಿ ಅಥವಾ ಏನೋ ಕಮರ್ಷಿಯಲ್ಸ್ ಮಾತಾಡಿದ್ರೆ ಬರೀ ಕತೆ ಬರೀ ಸಿನಿಮಾ ಅಂತ ಮಾತಾಡೋ ಅಪ್ಪ ಮಗ ತುಂಬ ರೀಸೆಂಟ್ ಟೈಮ್ಸಲ್ಲಿ ನಾನು ನೋಡಿರೋದು, ತುಂಬ ಖುಷಿ ಆಗುತ್ತೆ. ಆಲ್ ದ ಬೆಸ್ಟ್ ಸಿನಿಮಾಕ್ಕೆ. ಹಾಡ್ ಬಗ್ಗೆ ಹೇಳಬೇಕು ಅಂದರೆ ಪ್ರಕಾಶ್ ಸರ್ ಕಂಗ್ರ್ಯಾಚುಲೇಷನ್ಸ್, ತುಂಬ ಚೆನ್ನಾಗಿ. ಅಂದರೆ ಪ್ರೀತಿ ಅನ್ನೋದು ಇಟ್ ಈಸ್ ಸೋ ನ್ಯಾಚುರಲ್, ಅಂದರೆ ಅದಕ್ಕೇನು ಬೇಡ, ಅದಕ್ಕೆ ಆಡಂಬರ ಬೇಡ, ಇನ್ನೊಂದು ಬೇಡ, ನಿಮ್ಮ ಫ್ರೇಮಲ್ಲಿ ಎಲ್ಲದು ಇದೆ. ಅಂದರೆ ಮಂಜಿದೆ, ಹಸಿರಿದೆ, ನೀರಿದೆ, ನ್ಯಾಚುರಲಾಗಿ ಏನೇನು ಬೇಕೋ ಆ ಪ್ರೀತಿಗೆ ಸಪೋರ್ಟ್ ಮಾಡೋ ಎಲ್ಲ ಎಲಿಮೆಂಟ್ಸ್ನು ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದೀರಾ. ಮಂಜಣ್ಣಂಗಂತೂ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇದೆ, ಹಾಡು ನೋಡಿದ್ಮೇಲೆ ನಮಗೂ ಕಾನ್ಫಿಡೆನ್ಸ್ ಬಂತು. ಟ್ರೈಲರ್ ನೋಡಿದ್ರಿ ಮುಂಚೆನೆ, ತುಂಬ ಇಂಟೆನ್ಸ್ ಆಗಿದೆ ಅಂತಲೇ ಹೇಳ್ತಾ ಇದ್ದೆ. ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಈ ಥರ ಸಿನಿಮಾಗಳು, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಇರ್ಬೋದು, ಆ ಥರ ಒಂದು ಇಂಟೆನ್ಸ್ ಸಿನಿಮಾಗಳು ಜಾಸ್ತಿ ಆಗಲಿ.
ಮಂಜಣ್ಣ ಅಂತ 50 ಸಿನಿಮಾ ಮಾಡೋ ನಿರ್ಮಾಪಕರು ಕನ್ನಡದಲ್ಲಿ ಇನ್ನೂ ಜಾಸ್ತಿ ಆಗಲಿ ಅನ್ನೋದೇ ನನ್ನ ಬೇಡಿಕೆ. ಸೊ ಇಡೀ ತಂಡ ಕಾಲದ ಬೆಸ್ಟ್ ಇವತ್ತು ಕರೆದು ಇಲ್ಲಿ ನಿಲ್ಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಎಲ್ಲರಿಗೂ ನಮಸ್ಕಾರ. ಶ್ರೇಯಸ್ ಇದು ಸಾಂಗ್ ಆಗಲಿ ಏನೇ ಅಲ್ಲಿ ಒಂದು ಸೀನ್ ಮಾಡಿದ್ರು ನಾನು ತೋರಿಸ್ತಾ ಇದ್ರು, ಬಂದು ತೋರಿಸ್ತಾರೆ ಅಣ್ಣ ಹಿಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ಅಂತ. ಅವರು ಹಾಡೋರ್ಗೆ ಎತ್ತು ಕಾಣ್ತಾ ಇತ್ತು ಪಿಕ್ಚರಲ್ಲಿ. ನಾನು ಫಸ್ಟೇ ಹೇಳ್ತಾ ಇದ್ದೆ, ನಾನು ಪಿಕ್ಚರಿಂದ ಹೇಳ್ದೆ ಶ್ರೇಯಸ್ ನೀನು ಚೆನ್ನಾಗಿ ಮಾಡ್ತಿದ್ದೆ, ನೀನು ನಿನ್ನ ಫೈಟೇ ನೀನು ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ನಾನು ಈ ಫಿಲಮ್ ನೋಡಿಬಿಟ್ಟು ಸಾಂಗೂ ನಂಗೆ ಇಷ್ಟ ಆಯಿತು. ನನಗೆ ಈ ಸಾಂಗ್ ನೋಡ್ತಾ ಇದ್ರೆ ಮುಂಗಾರು ಮಳೆಗೆ ನಾಪ್ಕೊ ಬಂತು ಕೂತ್ಕೊಂಡು. ತುಂಬ ಚೆನ್ನಾಗಿದೆ ಆ ಸ್ಕ್ರೀನ್ ಗೀನು ಎಲ್ಲ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್ ವಿಷ್ಣುಪ್ರಿಯಾಗ ಒಳ್ಳೇದಾಗಲಿ ಎಲ್ಲರಿಗೂ. ನಮ್ಮ ಡೈರೆಕ್ಟರ್ ಸರ್ನು ತುಂಬ ಚೆನ್ನಾಗಿ ತೆಗೆದಿದ್ದೀರಾ. ಇದು ನಮ್ಮ ಸ್ನೇಹಿತರು ಮಂಜಣ್ಣ, ಮಂಜಣ್ಣಗೆ ಒಳ್ಳೇದಾಗಲಿ, ಮಂಜಣ್ಣಗನ ನಮ್ಮ ಶ್ರೇಯಸ್ಗೆ ಒಳ್ಳೇದಾಗಬೇಕು. ತುಂಬ ಕಷ್ಟಪಡ್ತಾ ಇದ್ದಾರೆ, ದೇವರು ನಿಮಗಿದ್ದೇ ಇರ್ತಾರೆ, ಮೇಲೆ ನೋಡ್ತಾ ಇರ್ತಾರೆ ದೇವರು, ಯಾವಾಗಲೂ ಆಶೀರ್ವಾದ ಮಾಡೇ ಮಾಡ್ತಾರೆ. ನಿಮ್ಮ ಪ್ರಯತ್ನ ಮಾತ್ರ ನಿಮ್ಗೆ ಬಿಡಬೇಡ, ಖಂಡಿತ ಒಳ್ಳೇದಾಗತ್ತೆ. ಥ್ಯಾಂಕ್ ಯು. ನಿರ್ಮಾಪಕರು ಅಂತ ಹೇಳಿದ್ರು ಅದಕ್ಕೆ ಮೂಲ ಮಂಜಣ್ಣನೇ. ಯಾಕೆಂತಂದ್ರೆ ಮಂಜಣ್ಣನ್ನೇ ನನಗೆ ರೋಲ್ ಮಾಡೆಲ್ ಸಿನಿಮಾ ಮಾಡಬೇಕು ಅಂತ ಅನಿಸಿದ್ದೆ. ಈ ಮಂಜಣ್ಣನ ಸಹವಾಸ ಮಾಡಿದ್ದಾದ್ಮೇಲೆ ಅಂತ ಮಂಜಣ್ಣನ ಮಗನ ಸಿನಿಮಾದಲ್ಲಿ ನಾವು ನಿಂತ್ಕೊಂಡು ಒಂದು ಹೆಮ್ಮೆಯಿಂದ ಮಾತಾಡಬೇಕಾದಂಥ ಒಂದು ಸ್ಟೇಜ್ ಕ್ರಿಯೇಟ್ ಮಾಡಿಕೊಟ್ಟಿದ್ದಕ್ಕೆ ಮಂಜಣ್ಣನಿಗೆ ಮತ್ತು ಶ್ರೇಯಸ್ಗೆ ತುಂಬ ಋಣಿಯಾಗಿರುತ್ತೆ. ಹಾಗೆ ನಿಮ್ದೊಂದು 50 ಸಿನಿಮಾ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಬ್ಯಾನರಲ್ಲಿ, ಆಮೇಲೆ ಮಾತಾಡೋಣ. ಹಾಗಾಗಿ ನಾನು ಶ್ರೇಯಸ್ನ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ 3 ಅಂಡ್ ಹಾಫ್ ಇಯರ್ಸಿಂದ ನಾನು ಶ್ರೇಯಸ್ನ ಹತ್ತಿರದಿಂದ ನೋಡ್ತಿದ್ದೀನಿ. ತುಂಬ ಡೆಡಿಕೇಟೆಡ್ ಮನುಷ್ಯ. ಹೆಂಗೆ ಅಂತಂದರೆ ಹೇಳ್ತಾ ಇದ್ರು ಬೆವರಿನಲ್ಲೇ ಇರ್ತಾನೆ ಯಾವಾಗಲೂ ಅಂತ. ನಾನು ಆ ಹುಡುಗನ ಸ್ಟೇಟಸ್ ಯಾವಾಗಲೂ ನೋಡ್ತಾ ಇರ್ತೀನಿ, ಮತ್ತು ವಾರದಲ್ಲಿ ಒಂದಿನಾದರೂ ಫೋನ್ ಮಾಡೇ ಮಾಡ್ತಾನೆ, ಮಾತಾಡ್ತಾ ಇರ್ತೀವಿ. ಹೆಂಗಿದೆ ಅಂದರೆ ಆ ಹುಡುಗನ ಸಿನಿಮಾ ಪ್ರೀತಿ. ಈಗ ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ನಾಯಕರ ಕೊರತೆ ಇದೆ ಅಂತಾರೆ, 100% ನಾಯಕರ ಕೊರತೆ ಇಲ್ಲ, ಬೆಳೆಸೋಂಥ ಪ್ರೇಕ್ಷಕರ ಕೊರತೆ ಇದೆ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಇವಾಗ ನಾನು ಲಿಫ್ಟರ್ ಬರಬೇಕಾದ್ರೆ ನಮ್ಮ ಸ್ನೇಹಿತರು ಒಬ್ಬರು ಸಿಕ್ಕರು, ಪತ್ರಕರ್ತರು, ಅವರು ಹೇಳ್ತಿದ್ರು ಬಿಸ್ನೆಸ್ ಯಾಕೆ ಕಡಿಮೆ ಆಗ್ತದೆ ಅಂದರೆ ವ್ಯೂವರ್ಶಿಪ್ ಕಡಿಮೆ ಇದೆ ಅಂತ ಓ ಟಿ ಟಿ ಪ್ಲಾಟ್ಫಾರ್ಮ್ದು. ಹಾಗಾಗಿ ಕನ್ನಡ ಸಿನಿಮಾಗಳ ಬೇಡಿಕೆ ಕಡಿಮೆ ಆಗ್ತಾ ಇದೆ ಅಂದರೆ ನಮ್ಮ ಜನ ಅದನ್ನು ಎನ್ಕರೇಜ್ ಮಾಡ್ತಾ ಇರೋದು. ಯಾಕಂದರೆ ಈಗ ಯಾವುದೋ ಒಂದು ಸಿನಿಮಾ ಬಂತು ಬೇರೆ ಲ್ಯಾಂಗ್ವೇಜ್ದು ಅಂದಾಗ ನಮ್ಮ ಜನ ಅದ್ರ ಬಗ್ಗೆ ತುಂಬ ರಿವ್ಯೂಸ್ ಕೊಡ್ತಾರೆ, ತುಂಬ ಅದನ್ನು ಪಾಸಿಟಿವ್ ಆಗಿ ಹೈಪ್ ಕ್ರಿಯೇಟ್ ಮಾಡ್ತಾರೆ. ಸೀರಿಯಸ್ ಆಗಿ ಹೇಳ್ತೀನಿ, ಇವಾಗ ನೋಡಿದ್ವಲ್ಲ ಈ ಸಾಂಗಲ್ಲಿ ಏನು ಕೊರತೆ ಇದೆ, ನಾವು ಅರ್ಥ ಮಾಡ್ಕೋಬೇಕಾಗಿದೆ ಇದನ್ನೇ. ಬೇರೆ ಯಾರನ್ನೂ ನಾವು ಬೆಳೆಸೋ ಬದಲು ನಮ್ಮವರನ್ನು ನಾವು ಬೆಳೆಸಿದ್ರೆ ನಮ್ಮನ್ನು ಬೇರೆಯವರು ನೋಡಿ ಕಲಿಯಂಥ ಉದಾಹರಣೆಗಳು ಜಾಸ್ತಿ ಇದ್ದಾವೆ. ಈಗ ನಮ್ಮನ್ನು KGF ಇರ್ಬೋದು, ಕಾಂತಾರ ಇರ್ಬೋದು, ನಮ್ಮನ್ನು ಅವರು ರೋಲ್ ಮಾಡೆಲ್ಲಾಗಿ ಇಟ್ಕೊಂಡು ಬದುಕ್ತಾ ಇದ್ದಾರೆ ಬೇರೆ ಇಂಡಸ್ಟ್ರಿಯವರು. ಅಂಥದ್ರಲ್ಲಿ ನಮ್ಮ ಪ್ರತಿಭೆಗಳನ್ನ ಬೆಳೆಸಬೇಕಾದ್ರೂ ನಮ್ಮಗಳ ಕರ್ತವ್ಯ. ಹಾಗಾಗಿ ದಯವಿಟ್ಟು ನಮ್ಮ ಕನ್ನಡ ಪ್ರೇಕ್ಷಕರಲ್ಲಿ ನಾನು ಕೇಳ್ಕೊಳ್ಳೋದೇನಂದರೆ ಕನ್ನಡ ಸಿನಿಮಾವನ್ನು ಬೆಳೆಸಿ ಉಳಿಸಿ ಅಂತ ಹೇಳ್ತೀವಿ. ಮತ್ತು ಇವರ ಪರಿಶ್ರಮಗಳು ಏನವರು ಹಾರ್ಡ್ ವರ್ಕ್ ಮಾಡಿರ್ತಾರೆ ಪ್ರತಿಯೊಬ್ಬರು. ಯಾಕಂದರೆ ಒಂದು ಸಿನಿಮಾ ಒಂದು ಔಟ್ಪುಟ್ ತೆಗೆಯೋದು ಅಷ್ಟೊತ್ತಿಗೆ ಎಷ್ಟು ಕೆಲಸಗಳಿರುತ್ತೆ, ಅದರ ಹಿಂದಿನ ಶ್ರಮಗಳೇನಿದೆ, ಟೆಕ್ನಿಷಿಯನ್ಸ್ ಇರ್ಬೋದು, DOPಗಳಿರ್ಬೋದು, ಆ್ಯಕ್ಟರ್ಗಳಿರ್ಬೋದು, ಮತ್ತು ಒಂದು ಇನ್ಕ್ಲೂಡಿಂಗ್ ಲೈಟ್ ಬಾಯ್ ಇರ್ಬೋದು, ಮತ್ತು ಒಂದು ಸಿನಿಮಾನ ಜನಗಳಿಗೆ ತಲುಪಿಸೋಂಥ ನಮ್ಮ ಮಾಧ್ಯಮ ಮಿತ್ರರು ಇರ್ಬೋದು, ಪ್ರತಿಯೊಬ್ಬರ ಶ್ರಮಕ್ಕೂ ಫಲ ಸಿಗಬೇಕು ಅಂದರೆ ಹೆಚ್ಚೆಚ್ಚು ಜನ ಬಂದು ಕನ್ನಡ ಸಿನಿಮಾಗಳನ್ನ ನೋಡಬೇಕು, ಹರಸಬೇಕು, ಆಶೀರ್ವದಿಸ್ಬೇಕು ಅಂತ ಹೇಳ್ತೀನಿ. ಹಾಗೆ ತುಂಬ ಅದ್ಭುತವಾದ ಸಾಂಗ್ ನೋಡಿದ್ವಿ, ಆಲ್ಮೋಸ್ಟ್ ಆಲ್ ನಾನು ಜಾಸ್ತಿನ ನೋಡಿದ್ದೀನಿ ಈ ಸಿನಿಮಾದು. ಹಾಗಾಗಿ ನಾನು ಹೇಳ್ತೀನಿ ಇದೊಂದು ಒಳ್ಳೆ ಸಿನಿಮಾ. ಆಲ್ ದ ಬೆಸ್ಟ್ ಶ್ರೇಯಸ್ ಆ್ಯಂಡ್ ಎಂಟೈರ್ ವಿಷ್ಣುಪ್ರಿಯಾ ಟೀಮ್. ಹಾಗೆ ನಮ್ಮ ನಿರ್ದೇಶಕರ ಬಗ್ಗೆ ಹೇಳಬೇಕು, ನನ್ನ ಸಹ ಪಾಪ ಪರಿಚಯ ಇಲ್ಲ ಸರ್, ಆದರೆ ಸರ್ 100% ತುಂಬ ಒಳ್ಳೆ ಕ್ವಾಲಿಟಿ ಸಿನಿಮಾ ಕೊಟ್ಟಿದ್ದೀರಾ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ಆ್ಯಂಡ್ ಆಲ್ ದ ಬೆಸ್ಟ್ ವಿಷ್ಣುಪ್ರಿಯಾ ಟೀಮ್. ಥ್ಯಾಂಕ್ ಯು. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಬಂದವರೆಲ್ಲ ಸ್ಟೇಜಲ್ಲಿ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ, ನಮ್ದೇನು ಬ್ಯಾಲೆನ್ಸ್ ಇಲ್ಲ. ಆಮೇಲೆ ಸ್ಟೇಜ್ ಬಗ್ಗೆ ತುಂಬ ಜನ ಹೇಳಿದ್ರು ಯಾವಾಗಲೂ ಬೆವರಲ್ಲೇ ಇರ್ತೇನೆ, ಬೆವರಲ್ಲೇ ಇರ್ತೇನೆ ಅಂತ. ದಯವಿಟ್ಟಿನ ಮೇಲೆ ಎಲ್ಲಿಗೂ ಬೆವರಲ್ಲಿ ಹೋಗ್ಬೇಡಪ್ಪ. ಆಮೇಲೆ ನಿನ್ನ ಬೆವ್ರು ನೋಡಿ ನೋಡಿ ಸಿನಿಮಾದಲ್ಲಿ ಚಾನ್ಸ್ ಕೊಡಲ್ಲ ಡೈರೆಕ್ಟ್ಗಳು. ನೀನು ಆರಾಮಾಗಿ ಫುಲ್ಲು ಏನು ಟೆನ್ಷನ್ ಇಲ್ಲದೆ ಹೋಗು. ಯಾಕಂತಂದರೆ ನೀನು ಭಾಳ ಕೂಲಾಗಿದೆಯಾ. ಇದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಸೂಪರ್ ಸ್ಟಾರು ತಮಿಳ್ನಾಡಿನ ವಿಜಯ್, ಅವರು ಬಹುಶಃ ದೊಡ್ಡ ಸ್ಟಾರ್ ಆಗೋಕ್ಕೆ ಮುಂಚೆ ಒಂದು 10-15 ಸಿನಿಮಾ ಮಾಡಿದ್ದಾರೆ, ಅದು ಯಾರಿಗೂ ಗೊತ್ತಿಲ್ಲ. 10-15 ಸಿನಿಮಾ ಮಾಡಿದರೆ ಅವ್ರಿಗೆ ಬ್ಯಾಕ್ಡ್ರಾಪಲ್ಲಿ ವಿಜಯಕಾಂತ್ ಅವರು ಇವರು ಎಲ್ಲ ಹೀರೋಗಳು ಇದ್ದರು. ನಿನಗೆ ನಿಮ್ಮ ಅಪ್ಪ ಇದ್ದಾರೆ, ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡ.
ನೀನು ಒಂದಲ್ಲ ಒಂದಿನ ನಿನ್ನ ಒಂದು ಪರಿಶ್ರಮ 100% ಸಕ್ಸಸ್ ಆಗುತ್ತೆ. ಈ ಸಾಂಗ್ ನೋಡಿದ ಮೇಲೆ ನನಗೆ ಒಂದು ಡೌಟ್ ಆಗೋಯ್ತು, ನಿಮ್ಮಪ್ಪ ಈ ಕಥೆನ ಹೆಂಗೆ ಒಪ್ಕೊಂಡ್ರು ಅಂತ. ಯಾಕೆಂತಂದರೆ ಒಂದು 6 ಫೈಟ್ ಹಾಕಿ 8 ಫೈಟ್ ಹಾಕಿ ಹಿಂದೆ ಡಬ್ಬಿಂಗ್ ಇಳಿಸಿಬಿಡುತ್ತೆ ಅಂತ ಹೇಳ್ತಾ ಇದ್ದೀವಿ ವ್ಯಕ್ತಿ. ಇಂಥ ಒಂದು ತುಂಬ ಪರಿಸರ ಇದನ್ನು ಇಟ್ಕೊಂಡು ಒಂದು ಸಬ್ಜೆಕ್ಟ್ನ ಓಕೆ ಮಾಡೋದು ನಿನ್ನ ಅದೃಷ್ಟ. ಆಮೇಲೆ ಮಂಜಣ್ಣನ ಬಗ್ಗೆ ನಾವೇನು ಮಾತಾಡೋಂಗಿಲ್ಲ, ಯಾಕೆಂತಂದರೆ ದಿನ ರಾತ್ರಿ ಫೋನಲ್ಲೇ ಬೈಕ್ ಓದ್ತಾ ಇರ್ತೀವಿ. ಆದರೆ ಫಸ್ಟ್ ಟೈಮು ಈ ಥರ ಒಂದು ಕಥೆನ ಓಕೆ ಮಾಡಿ ನನ್ನ ಒಂದು, ಆಮೇಲೆ ಎಲ್ಲರೂ ನಮ್ಮನ್ನು ಸೀನಿಯರ್ ಪ್ರೊಡ್ಯೂಸರು ಅಂತಾರೆ, ನಮಗಿನ್ನೂ 70 ವಯಸ್ಸು ಆಗಿಲ್ಲ. ನಾನು ಪ್ರಪ್ರಥಮ ಬಾರಿಗೆ ಒಂದು ಒಳ್ಳೆ ಲವ್ ಸ್ಟೋರಿ ನೋಡಿದ್ದೆ ಸಿನಿಮಾ ಚೈತ್ರದ ಪ್ರೇಮಾಂಜಲಿ. ಆ ಸಿನಿಮಾದ ಛಾಯೆ ಇದರಲ್ಲಿ ನನಗೆ ಕಾಣಿಸ್ತು. ಯಾಕೆಂತಂದರೆ ಅದನ್ನು ಫಸ್ಟ್ ಟೈಮು ನಾನು ಪ್ರೊಜೆಕ್ಷನ್ ನೋಡಿದ್ದು PR1 ನಾಗೇಂದ್ರ ನನಗೆ ಕರ್ಕೊಂಡೋಗಿದ್ದರು. ಆ ಸಿನಿಮಾ ಹೀರೋ ಎಸ್ ನಾರಾಯಣ ಅವ್ರ ಫಸ್ಟ್ ಪಿಕ್ಚರು. ಅದನ್ನ ನೋಡೋಕ್ಕೆ ಹೋದಾಗಲೇ ನಾನು ಒಂದು ಮಾತು ಹೇಳಿದ್ದೆ, ಪಾ ಬೇಡಪ್ಪ ಅದು ಯಾರೋ ಹೀರೋ ಆ ಥರ ಇದನ್ನು ನೋಡಬೇಕು ಅಂತ. ಬಟ್ ನಾಗೇಂದ್ರ ಒಂದು ಮಾತು ಹೇಳ್ಬಿಟ್ಟು ಕರ್ಕೊಂಡೋದ್ರು, ಅಣ್ಣ ದಯವಿಟ್ಟು ಟೈಟ್ಲು ಕಾರ್ಡ್ವರೆಗೂ ಕೂತ್ಕೋ, ಇಷ್ಟ ಆಗಲಿಲ್ಲ ಅಂದರೆ ಎದ್ದೋಗ್ಬಿಡು ಅಂತ. ಆ ಸಿನಿಮಾನ ಟೈಟ್ಲು ಕಾರ್ಡ್ ಶುರು ಆದಾಗ ಎಂಡೋರ್ಗೂ ಕೂತ್ಕೊಂಡಿದ್ದು. ನೆಕ್ಸ್ಟ್ ಡೇ ನಮ್ಮ ಸ್ನೇಹಿತರಿಗೆ ಇಬ್ಬರಿಗೆ ಹೇಳಿ ಎರಡು ಏರಿಯನ್ನು ಅವ್ರಿಗೆ ಸಿನಿಮಾ ನಾನೇ ಕೊಡಿಸಿದ್ದೆ. ಬ್ಲ್ಯಾಕ್ ಬಸ್ಟರ್ 25 ವಾರ ಹೋಯಿತು. ಆ ಮಟ್ಟಿಗೆ ಈ ಸಿನಿಮಾ ಹೋಗುವಂಥ ಎಲ್ಲ ಒಂದು ಲಕ್ಷಣ ನನಗೆ ಕಾಣ್ತಾ ಇದೆ. ನಿನಗೆ ಯಾವತ್ತೂ ಒಳ್ಳೇದಾಗುತ್ತೆ. ಯಾಕೆಂತಂತಂದರೆ ನೀನು ಯಾವಾಗಲೂ ಸಿನಿಮಾ ಬಗ್ಗೆನೇ ಥಿಂಕ್ ಮಾಡ್ತೀಯ, ಅದೇ ಟೆನ್ಷನ್ ತೊಗೋಬೇಡ. ರವಿಚಂದ್ರನ್ ಸರ್ ಥರ ಕೂಲಾಗಿರು. ಓಕೆ, ಸಿನಿಮಾದಲ್ಲಿ ತುಂಬ ಟೆನ್ಷನ್ ತೊಗೊಂಡ್ರೆ ಏನೂ ಆಗಲ್ಲ. ಯಾವಾಗ ಏನಾಗಬೇಕು ಅದು ಹಾಗೆ ಆಗುತ್ತೆ. ನಿಮಗೆ ಇವತ್ತಲ್ಲ ನಾಳೆ ಸಕ್ಸಸ್ ಸಿಕ್ಕುತ್ತೆ. ಮೋಸ್ಟ್ಲಿ ಈ ಪಿಕ್ಚರಿಂದನೇ ಒಳ್ಳೆ ಚಾಕ್ಲೇಟ್ ಬಾಯ್ ಆಗ್ಬೋದು, ಇಲ್ಲ ಪಡ್ಡೆ ಹುಲಿ ಆಗ್ಬೋದು, ಒಳ್ಳೇದಾಗುತ್ತೆ. ಆಲ್ ದ ಬೆಸ್ಟ್ ಮಂಜಣ್ಣ. ಮುಂದಿನ ದಿನಗಳಲ್ಲಿ ಇನ್ನೂ ಇದೇ ರೀತಿ ಖರ್ಚಿಲ್ಲದೆ ಇರೋ ಒಂದು ಸಿನಿಮಾಗಳನ್ನ ನೋಡೋಣ. ನಾನು ನೀನಿಬ್ರು ಸೇರೆ ಮಾಡೋಣ. ಆಲ್ ದ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಈಗಾಗ ಶರಣ್ ಸರ್ ಹತ್ರ ಮಾತಾಡ್ತಾ ಇದ್ದೆ. ಫಸ್ಟ್ ನೀವೊಬ್ರು ಸೀನಿಯರ್ ಆಕ್ಟರ್ನ ಕರೆದ್ರಿ, ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಪ್ರತಿಯೊಂದು ಹೇಳಿದ್ರು. ನೆಕ್ಸ್ಟ್ ಸೀನಿಯರ್ ಡೈರೆಕ್ಟರ್ಸ್ ಕರೆದ್ರಿ, ಅವ್ರ ಪಾಯಿಂಟ್ ಆಫ್ ವ್ಯೂ ಅಂತ ಎಲ್ಲ ಹೇಳಿದ್ರು. ನೆಕ್ಸ್ಟ್ ಸೀನಿಯರ್ ಪ್ರೊಡ್ಯೂಸರ್ಸ್ ಕರೆದ್ರಿ, ಅವ್ರ ಪಾಯಿಂಟ್ ಆಫ್ ವ್ಯೂ ಅಂತ ಎಲ್ಲ ಹೇಳಿದ್ರು. ಸರ್, ಒಂದು 2-3 ಪಾಯಿಂಟ್ ಇತ್ತು ನನ್ನ ಕೈಯಲ್ಲಿ. ಮಂಜು ಸರ್ ಯಾವ ಥರ ಹೆಂಗೆ ಈ ಸಿನಿಮಾ ಮಾಡಿದ್ರು, ಹೌಸ್ ಇಟ್ ಪಾಸಿಬಲ್, ಇದೆಲ್ಲ ಬಂದು ಹೇಳೋಣ ಅನ್ಬಿಟ್ಟು ಸೂರಪ್ಪ ಬಾಬು ಸರ್ ಬಂದರು. ಅದನ್ನು ಹೇಳಿದ್ರು. ಜನರಲಿ ಒಂದ್ ಫಂಕ್ಷನ್ ಅಂದ ತಕ್ಷಣ ಚಿಕ್ಕವರಿಂದ ಸ್ಟಾರ್ಟ್ ಮಾಡಿ ದೊಡ್ಡವ್ರಿಗೆ ಹೋಗ್ಬೇಕು. ಈ ಫಂಕ್ಷನ್ ರಿವರ್ಸ್ ಇದೆಯಲ್ಲ, ನಾವೇನ್ ಮಾತಾಡೋದು ಅನ್ನೋ ಒಂದ್ ಸ್ವಲ್ಪ ಡೌಟ್ ಬಂದ್ಬಿಡುತ್ತೆ. ಸೊ ಫಸ್ಟ್ ಆಫ್ ಆಲ್, ಇದು ನನ್ನ ಫ್ಯಾಮಿಲಿ ಫಂಕ್ಷನ್. ಸೊ ಫಸ್ಟ್ ಕೆ ಮಂಜು ಸರ್ ಬಗ್ಗೆ ಮಾತಾಡ್ಬಿಡ್ತೀನಿ. ನಾನು ದ ಫಸ್ಟ್ ಪರ್ಸನ್ ಈ ಇಡೀ ಇಂಡಸ್ಟ್ರಿಯಲ್ಲಿ, ನಾ ಐ ಗೆಸ್ 2002 ಇರಬೇಕನ್ಸತ್ತೆ, ಒಂದು 40,000 ರುಪೀಸ್ ಚೆಕ್, ಅವತ್ತು ಬ್ಯಾಂಕ್ ಅಕೌಂಟು ಇರಲಿಲ್ಲ ನನಗೆ, ಬಟ್ ನನಗೆ ಅಡ್ವಾನ್ಸ್ ಕೊಟ್ಟಿದ್ದು ಫಸ್ಟ್ ಪ್ರೊಡ್ಯೂಸರ್ ಕೆ ಮಂಜು ಸರ್. ಅದು ಯಾಕೆ ಅಂತ ಗೊತ್ತಿಲ್ಲ. ನಮ್ಮ ತಂದೆ ಹತ್ರ ಬಂದು 40,000 ರುಪೀಸ್ ಚೆಕ್, ನಿಮ್ಮ ಮಗನ ಇಟ್ಕೊಂಡು ಯಾವುದಾದ್ರು ಒಂದು ಸಿನಿಮಾ ಮಾಡ್ತೀನಿ, ಅವ್ನು ಹೀರೋ ಹಾಗೆ ಆಗ್ತಾನೆ ಅಂತ ಹೇಳ್ಬಿಟ್ಟು ಹೋಗಿರುವಂಥ ಫಸ್ಟ್ ಪ್ರೊಡ್ಯೂಸರ್, ಇನ್ಫ್ಯಾಕ್ಟ್ ಆಫ್ಟರ್ ಮೈ ಡ್ಯಾಡ್ ಕೆ ಮಂಜು ಸರ್ ಒಬ್ಬರೇ. ಸೊ ಸರ್, ಥ್ಯಾಂಕ್ ಯು ವೆರಿ ಮಚ್. ಯಾಕಂದರೆ ನೀವು ಟ್ಯಾಲೆಂಟ್ನ ಜಡ್ಜ್ ಮಾಡ್ತೀರಾ, ನೀವು ಟ್ಯಾಲೆಂಟ್ನ ಫಸ್ಟೇ ಈ ಏನಂದರೆ ಈ ಯಂಗ್ಸ್ಟರ್ಸ್ ನಮಗೆಲ್ಲ ಏನು ಬೇಕಂದರೆ ಅವೆಲ್ಲ ತುಂಬ ಮಾತಾಡೋಕ್ಕೆ ನಾವು ಸಿದ್ಧವಾಗಿರಲ್ಲ. ನಾವು ಆ್ಯಕ್ಚುಲಿ ನಾನು ಶ್ರೇಯಸ್ ತುಂಬ ಮಾತಾಡ್ತಾ ಇರ್ತೀವಿ, ತುಂಬ ಮಾತಾಡೋದು ಬೇಡ, ಕಂಟೆಂಟ್ ಮಾತಾಡಲಿ. ಯಾಕಂದರೆ ಇವತ್ತು ವ್ಯೂವರ್ಶಿಪ್ ಕಡಿಮೆ ಆಗಿದೆ, ಇದು ಕಡಿಮೆ ಆಗಿದೆ, ಅದು ಕಡಿಮೆ ಆಗಿದೆ ಅಂತ. ಎಸ್, ಆಬ್ವಿಯಸ್ಲಿ ತುಂಬ ರೂಮರ್ಸ್ ಇದೆ, ತುಂಬ ಫ್ಯಾಕ್ಟ್ಸ್ ಇದೆ, ಬಟ್ ಐ ಫೀಲ್ ಒಂದು ಕಂಟೆಂಟ್ ಚೆನ್ನಾಗಿದೆ ಅಂದಮೇಲೆ ಅದನ್ನ ಪುಷ್ ಮಾಡುವ ಅಂತ ಈ ಥರ ಪ್ರೊಡ್ಯೂಸರ್ಸ್, ಈ ಥರ ಹಿರಿಯರು ಈ ಥರ ವೇದಿಕೆ ಮೇಲೆ ಬಂದು ಮಾತಾಡಿದ್ರೆ ಅದಕ್ಕೆ ಬರೋವಂಥ ರೆಸ್ಪೆಕ್ಟ್ ಆ್ಯಂಡ್ ವ್ಯೂವರ್ಶಿಪ್ ಬರುತ್ತೆ. ಸೊ ಅದು ವಿಷ್ಣುಪ್ರಿಯಾ ಸಿನಿಮಾದಲ್ಲಿ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಶ್ರೇಯಸ್, ಇವತ್ತು ಕಡಿಮೆ ಮಾತಾಡ್ತೀನಿ, ನಿನ್ನ ಬಗ್ಗೆ ನಾನು ಮಾತಾಡಲ್ಲ, ಯಾಕೆಂದರೆ ಸಿನಿಮಾ ನಿನ್ನ ಬಗ್ಗೆ ಮಾತಾಡುತ್ತೆ. ಅದಾದಮೇಲೆ ನಾವು ಒಂದು ವೇದಿಕೆ ಮೇಲೆ ನಾನು ನಿನ್ನ ಮಾತಾಡೋಣ. ಆ್ಯಂಡ್ ಟು ದ ಎಂಟೈರ್ ಟೀಮ್ ಆ್ಯಂಡ್ ಡೈರೆಕ್ಟರ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಸಚ್ ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ಬಂದು ನಮ್ಮ ಕ್ಯಾಮರಾ ಇಟ್ಟು ನಮ್ಮನ್ನು ಆ್ಯಕ್ಟಿಂಗ್ ಮಾಡ್ಸೋಕ್ಕೆ ಒಂದು ಸಪೋರ್ಟ್ ಮಾಡ್ತಿರಲ್ಲ, ದಟ್ ಸ್ಪೀಕ್ಸ್ ಅ ಲಾಟ್ ಅಬೌಟ್ ಯು, ಆ್ಯಂಡ್ ದ ಕಂಟೆಂಟ್ ಸ್ಪೀಕ್ಸ್ ಅಬೌಟ್ ಯು ಅಗೇನ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಒಂದ್ನಿಮಿಷ ದೊಡ್ಡವರಿಗೆ ಈ ಪ್ರಾಂತ ಭಯ ಆಯ್ತು, ಅದಕ್ಕೆ ಕೇಳಲಿಲ್ಲ. ಇಂಥ ಹಾಡುಗಳು ಕೇಳಿದಾಗ ನೀವು ಯಂಗ್ಸ್ಟರ್ ಅದಕ್ಕೆ ನಿಮಗೆ ಕೇಳ್ಬೋದು, ಆ ಸ್ಪೇಸ್ ಇದೆ ನನಗೆ.
ಇಂಥ ಹಾಡುಗಳು ಅಥೆಂಟಿಕ್ ಲವ್ ಸ್ಟೋರಿ ಲವ್ ಸಾಂಗ್ಸ್ ಎಲ್ಲ ಕೇಳಿದಾಗ ನಮಗೂ ಒಂದು ನಮ್ಮ ಪ್ರೀತಿ ಹಳೆ ನೆನಪಾಗತ್ತಲ್ವಾ ವಿಕ್ರಮ್? ಕರೆಕ್ಟ್, ನೀವು ಜೆನ್ಯೂನ್ ಆಗಿ ಆನ್ಸರ್ ಮಾಡ್ತಾ ಇದ್ದಾರೆ, ನಂಗೆ ಇದು ಖುಷಿ ಆಯ್ತು. ಏನ್ ನೆನಪಾಯ್ತು ಈ ಹಾಡು? ಗರ್ಲ್ ಫ್ರೆಂಡ್, ಬೇರೆ ಗರ್ಲ್ ಫ್ರೆಂಡ್ಸ್ ತಿರುಗಿಸ್ಬಿಟ್ರು ಅಲ್ಲೇ. ಅಪ್ಪಾ ಅಪ್ಪಾ, ಕ್ರೇಜಿ ಸ್ಟಾರ್ ಮಗ ಅಂತ ಅಲ್ಲೇ ಪ್ರೂವ್ ಮಾಡ್ತಾ ಇದಾರೆ ಗರ್ಲ್ ಫ್ರೆಂಡ್ಸ್. ಪ್ರತಿಯೊಂದು ಹಂತದಲ್ಲೂ ಒಬ್ಬೊಬ್ರು ಇದ್ರಲ್ಲ, ಸೊ ಅವರೆಲ್ಲರೂ ನೆನಪು. ಅದಕ್ಕೊಂದು ಜೋರ ಚಪ್ಪಾಳೆ ಬರ್ಲಿ, ಆ ಕಾನ್ಫಿಡೆನ್ಸ್ ಒಂದು ಜೋರ ಚಪ್ಪಾಳೆ ಬರ್ಲಿ. ಪರ್ಟಿಕ್ಯುಲರ್ ಆಗಿ ಈ ಸಾಂಗ್ ನೋಡಿದಾಗ ಏನ್ ಇಷ್ಟ ಆಯ್ತು ಅದ್ರಲ್ಲಿ ನಿಮ್ಗೆ? ವಾಟ್ ಐ ಬಿಲೀವ್ ಇಸ್ ಈ ಮನಿ ಫೇಮ್ ಇದ್ಯಾವುದು ಶಾಶ್ವತ ಅಲ್ಲ, ಪ್ರೀತಿ ಒಂದೇ ಶಾಶ್ವತ. ಇದು ನಾನು ತುಂಬ ನಂಬ್ತೀನಿ. ನಾನು ಪ್ಯಾಷನ್ ಸಾಯತ್ತೆ ಯಾವುದೊಂದು ದಿವಸ, ಈ ರೆಸ್ಪೆಕ್ಟ್ ಆ್ಯಂಡ್ ಲವ್ ಇದೆಯಲ್ಲ, ಇದು ನಾನು ಸಾಯೋವರೆಗೂ ಇರತ್ತೆ ಅಂತ ನನಗೆ ಗೊತ್ತು. ಸೊ ಅದು ಈ ಸಾಂಗಲ್ಲಿ ಕಾಣಿಸ್ತಾ ಇತ್ತು ನನಗೆ. ಆ್ಯಸ್ ಯಂಗ್ಸ್ಟರ್ಸ್ ನಮಗೇನಂದರೆ ಒಂದು ಕುರ್ಚಿನ ನಾವೇ ಒಂದು ದಾರಿ ಮಾಡಿಕೊಂಡು ಹೋಗಿ ಆ ಕುರ್ಚಿನ ಪಡ್ಕೋಬೇಕನ್ನೋ ಆಸೆ ನಮ್ಮಲ್ಲಿದೆ. ಸೊ ಶ್ರೇಯಸ್ ಕಡೆಯಿಂದ ಆ ಪ್ರೀತಿ, ಆ ರೆಸ್ಪೆಕ್ಟ್ ಟುವರ್ಡ್ಸ್ ದ ವೈಟ್ ಸ್ಕ್ರೀನ್ ಇದೆಯಲ್ಲ, ಇನ್ಕ್ಲೂಡಿಂಗ್ ದ ಅದರ್ ಆ್ಯಕ್ಟರ್ಸ್, ಪ್ರಿಯಾ ವಾರಿಯರ್ ಅವರಾಗಿರಲಿ, ಕೆ ಮಂಜು ಸರ್ ಅವರಾಗಿರಲಿ, ಡಿ ಒ ಪಿ ಸರ್ ಆಗಿರಲಿ, ಮ್ಯೂಸಿಕ್ ಅವರು, ಅದು ಪ್ರತಿಯೊಂದು ಈ ಫ್ರೇಮಲ್ಲಿ ಕಾಣಿಸ್ತೇವೆ. ಸೊ ಅದರಿಂದ ದ ಎಂಟೈರ್ ಟೀಮ್ ಆಲ್ ದಿ ಬೆಸ್ಟ್ ಹೇಳಿ. ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು. ಈಗಷ್ಟೇ ವಿಕ್ರಮ್ ಅವ್ರು ಹೇಳಿದ ಹಾಗೇನೆ, ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಆಗ್ಲೇ ನಮ್ಮ ಇಂಡಸ್ಟ್ರಿ ಸೀನಿಯರ್ ಪ್ರೊಡ್ಯೂಸರ್ಸು, ನಿರ್ದೇಶಕರು, ಹೀರೋಸ್ ಇವೆಲ್ಲ ಮಾತಾಡಿದ್ದಾರೆ. ಸೊ ಮೇ ಬಿ ನೀವೇ ಪ್ರಶ್ನೆ ಕೇಳಬೇಕು. ಬಟ್ ಐ ಥಿಂಕ್ ನಾನೊಬ್ಳು ಕನ್ನಡ ಸಿನಿಮಾ ಅಭಿಮಾನಿಯಾಗಿ ಮಾತಾಡ್ಬೋದು. ಈ ಸಿನಿಮಾ ಈ ಸಾಂಗ್ ನೋಡಾದ್ಮೇಲೆ ನನಗೆ ಸಿನಿಮಾ ನೋಡೋಕ್ಕೆ ತುಂಬ ಕುತೂಹಲ ಆಗ್ತಿದೆ. ಐ ಥಿಂಕ್ ಇವಾಗ ಶ್ರೇಯಸ್ ಅವ್ರ ಬಗ್ಗೆ ಮಾತಾಡಬೇಕು. ಐ ಹ್ಯಾವ್ ಟು ಸೇ ದಟ್ ಅವ್ರ ಪ್ರತಿಯೊಂದು ಸಿನಿಮಾ ಚಾಯ್ಸಿಂದ ಅವರು ತನ್ನ ರೇಂಜ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ. ಸೊ ಪಡ್ಡೆಗಳು ಇರ್ಬೋದು ಅಥವಾ ರಾಣಾ ಇರ್ಬೋದು, ಇವಾಗ ವಿಷ್ಣುಪ್ರಿಯಾ ಇರ್ಬೋದು, ಅವ್ರ ಪ್ರತಿಯೊಂದು ಜಾನ್ರ್ನಲ್ಲಿ ಅವ್ರ ರೇಂಜ್ನ ಎಕ್ಸ್ಪ್ಯಾಂಡ್ ಮಾಡ್ತಿದ್ದಾರೆ. ಆ್ಯಂಡ್ ಅದು ಒಬ್ಳು ನಟಿಯಾಗಿ ಐ ಹ್ಯಾವ್ ಗ್ರೇಟ್ ಅಡ್ಮಿರೇಷನ್ ಫಾರ್ ದಟ್, ಫಾರ್ ಹಿಸ್ ಚಾಯ್ಸಸ್ ದಟ್ ಈಸ್ ಮೇಕಿಂಗ್ ಇನ್ ಸಿನಿಮಾ. ಸೊ ಆಲ್ ದ ಬೆಸ್ಟ್ ಶ್ರೇಯಸ್, ತುಂಬ ಒಳ್ಳೆಯದಾಗಲಿ. ಐ ಆಮ್ ವೇಟಿಂಗ್ ಟು ವಾಚ್ ದ ಫಿಲ್ಮ್. ಪ್ರಕಾಶ್ ಸರ್, ದ ಬ್ಯೂಟಿ ಆಫ್ ದಿಸ್ ಫಿಲ್ಮ್ ಇಸ್ ಔಟ್ಸ್ಟ್ಯಾಂಡಿಂಗ್, ತುಂಬ ತುಂಬ ಸುಂದರ ಆಗಿದೆ. ಆ್ಯಂಡ್ ಆಲ್ ದ ಬೆಸ್ಟ್ ಟು ದಿ ಎಂಟೈರ್ ಟೀಮ್. ನಿಮ್ಮ ಮತ್ತು ಪ್ರಿಯಾ ಅವರ ಕೆಮಿಸ್ಟ್ರಿ ತುಂಬ ತುಂಬ ಚೆನ್ನಾಗಿದೆ. ವೇಟಿಂಗ್ ಟು ಸಿ ದಟ್ ಇನ್ ದ ಸಿನಿಮಾ. ಆಲ್ ದ ಬೆಸ್ಟ್. ಅಲ್ಲ, ಅಷ್ಟು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಳಿದ್ರೆ ನಾವು ಕಳ್ಸೋಕ್ಕಾಗಲ್ಲ. ಸೇಮ್ ವಿಕ್ರಮಿ ಕೇಳಿ ಕ್ವಶನ್ ನಾನು ಇಲ್ಲೂ ಕೇಳುವುದು, ಇದು ಸ್ಪೇಸ್ ಇದೆ. ಹಾಡ್ ನೋಡಿ, ಪ್ರೀತಿ ವಿಚಾರದಲ್ಲಿ ಏನ್ ನೆನಪಾಯ್ತು ರುಕುಗೆ ಅಂತ? ಓ ಮೈ ಗಾಡ್, ಓ ಮೈ ಗಾಡ್, ಏನ್ ನೆನಪಾಯ್ತು? ಇಲ್ಲ, ಏನ್ ಅಲ್ಲ, ಎಕ್ಸ್ಪ್ರೆಷನ್ ಅಲ್ಲಿ ಆನ್ಸರ್ ಮಾಡು ಅಂತ ಹೇಳಿಲ್ಲ, ವರ್ಡ್ಸ್ ಅಲ್ಲಿ ಆನ್ಸರ್ ಮಾಡು. ವರ್ಡ್ಸ್ ಅಲ್ಲಿ ಮಾಡ್ಬೇಕಾ ಇವರು? ಇಲ್ಲ ಇಲ್ಲ, ಯುವರ್ ಡೆಫಿನೇಷನ್ ಆಫ್ ಲವ್ ಹೇಳ್ತಾ ಇದೆ. ಯುವರ್ ಡೆಫಿನೇಷನ್ ಆಫ್ ಲವ್, ಡೆಫಿನೇಷನ್ ಆಫ್ ಲವ್ ಕಾನ್ಸ್ಟೆನ್ಸಿ ಅಂದ್ರೆ ಏನು ಬರೀ ವೆನ್ ಲವ್ ವಾಸ್ ಟ್ರೂ. ಇಲ್ಲಿ ಟ್ಯಾಗ್ ಲೈನ್ ಬರ್ತಿದಾರಲ್ಲ, ಲವ್ ವಾಸ್ ಟ್ರೂ, ಅದು ಅದೇ ಅದೇ ಡೆಫಿನೇಷನ್ ಆಫ್ ಲವ್ ನನಗೆ, ನನ್ನ ಪ್ರಕಾರ. ಸೂಪರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಈಗ ಆ್ಯಕ್ಚುಲಿ 35 years ಐ ಮ್ ಇನ್ ಬ್ಯಾಂಗ್ಳೂರ್. ದಿಸ್ ಇಸ್ ಮೈ ಹೋಮ್. ಐ ಡೂ ಫಿಲ್ಮ್ಸ್ ಆಲ್ ಓವರ್ ಇಂಡಿಯಾ. ಸೊ ಐ ಗೋ ಆ್ಯಂಡ್ ಕಮ್ ಬ್ಯಾಕ್ ಟು ಮೈ ಹೌಸ್. ಸೊ ಕನ್ನಡ ಐ ಹವ್ ಡನ್ ಅರ್ಲಿಯರ್ ಒನ್ ಫಿಲ್ಮ್ ಕಾಲ್ಡ್ 505. ಇಟ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಅ ಫಿಲ್ಮ್. ನೌ ದಿಸ್ ಇಸ್ ದ ಒನ್ ವಿಚ್ ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ಇಟ್, ಬಿಕಾಸ್ ಇಟ್ಸ್ ಅ ಬ್ಯೂಟಿಫುಲ್ ಲವ್ ಸ್ಟೋರಿ. ಬಟ್ ಆಫ್ಟರ್ ಮಂಜು ಸ್ಪೀಕಿಂಗ್, ಐ ಡೋಂಟ್ ನೋ ಐ ಕ್ಯಾನ್ ಸ್ಪೀಕ್ ಎನಿಥಿಂಗ್ ಅಬೌಟ್ ಇಟ್, ಬಿಕಾಸ್ ಈ ಇಸ್ ಶ್ರೇಯಸ್. All the best. So basically what happened is just a process of making it. Actually he was asking me to do this film. I heard the story and Manju I was very scared of first. Manju and all, big name and big person and all. So when I started talking to him and when I started working with him, I must say he's one of the wonderful producers I've ever worked with. We have worked with so many producers. It's not about the money, it's not about the way you can speak, it's not the way you behave. It's all because of the passion in the mind and allowing a director and respecting your director to do a good film. I don't want to stand next to him because he looks very, very glamorous than me. So I don't want to compete with him.
So that's one very good thing. And then another thing is Shreyas. I always say that you, introduction, you said that boy next door. I always, when I met him, I thought that is the image he should do. And I always keep on telling him, do this kind of cinema. And he doesn't listen to me. But still, I will say that you should do this kind of cinema where a boy next door will give you, will take you to heights. Because you can perform. Then one exercise what we did is to make the way you mentioned about the chemistry between two actors. So we did a workshop for before the film starts. We did a 10 to 15 days of workshop we did completely with Priya and Shreyas. So the whole chemistry became so nice and the whole the thing came out, you know, I feel personally very nice about the film. But now audience is the ones who should decide it. But I think it's a wonderful experience, wonderful journey. I always call him and ask him. I finished 4 films and 1 web series in Hindi after this. So, 4 feature films and 1 web series in Hindi I finished after this Vishnu prayer. So, I always call him and ask him, what happened? Don't worry, it'll happen, sir. Right time, it'll happen. So, I'm waiting for the right time and this has happened. And thank you, thanks a lot, Manju, for giving me an opportunity. Madhulida, Manju, Andre, Elargo, Ayo, Rashu, Og. ಅಳತಣ್ಣ ಮೇಲೆ ಮುಳ್ಳು ಒಳಗಡೆ ತುಂಬ ಸಿ ಆ ಥರ ನಾನು ಮೇಲ್ ಮುಟ್ಟೂರು ಮುಳ್ಳು ನನ್ನನ್ನು ಟಚ್ ಮಾಡಿ ಒಳಗೆ ಬಂದಾಗ ನನ್ನಂತೊಬ್ಬ ನನ್ನಂತೊಬ್ಬ ಅದ ನಂದು ಅಂತ ಹೇಳ್ಬಾರ್ದು ನನ್ನಂತೊಬ್ಬ ವ್ಯಕ್ತಿ ಸ್ನೇಹಿತ ಆಗ್ಬಿಟ್ರೆ ಒಬ್ಬ ಸ್ನೇಹಿತಿಗೆ ನನ್ನ ಕೈಲಾವ ಸಪೋರ್ಟು 5 kg 10 kg 15 kg ಭಾರ ಹೊತ್ತು ಸಪೋರ್ಟ್ ಮಾಡೋಂಥ ಒಬ್ಬ ಏಕೈಕ ವ್ಯಕ್ತಿ ನಾನು ಅಂತ ಅದ್ಭುತವಾಗಿ ಹೇಳೋಕ್ಕೆ ನಾನು ಧೈರ್ಯವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಸೊ ಟ್ರೂ ನನ್ನನ್ನು ಮುಂದೆ ಎಲ್ಲ ನಾನು ರ್ಯಾಶಾಗಿ ಮಾತಾಡ್ತೀನಿ ಆದರೆ ಅವ್ರು ಅವ್ರಿಗೇನು ಹೆಲ್ಪ್ ಮಾಡೋಕ್ಕೋರು ಅಷ್ಟು ನನ್ನಷ್ಟು ಹೆಲ್ಪ್ ಯಾರು ಮಾಡೋಕ್ಕೆಲ್ಲ ಯಾಕೆಂದ್ರೆ ಇದು ಚಿತ್ರರಂಗದಲ್ಲಿ ಕೆ ಮಂಜು ಅಂದರೆ ಒಂದು ಭೂತ ಬಂದು ಭೂತ ಇಟ್ಬಿಟ್ಟವ್ರೆ ಅದರಿಂದ ಭೂತ ನಾನಲ್ಲ ನಾನು ನಿಮ್ಮೆಲ್ಲ ಪ್ರೀತಿಯ ಅಭಿಮಾನಿ ನನ್ನ ನನ್ನ ಗುರುಗಳು ವಿಷ್ಣುವರ್ಧನ ಅಭಿಮಾನಿ ವೆರಿ ನೈಸ್ ಬಗ್ಗೆ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ಕಮಿಂಗ್ ಅಲ್ ಸ್ಟಾರ್ಟ್ ವಿತ್ ಶರಣ್ ಸರ್ ವಿಕಿ ರುಕ್ಮಿಣಿ ಚೇತನ್ ಅವರು ಎ ಪಿ ಅರ್ಜುನ್ ಸರ್ ಗುರುದೇಶ್ ಪಾಂಡೆರು ನವೀನ್ ಶಂಕರ್ ಅವರು ಮಹೇಶ್ ಮಾದಾಗುಜ ಅವರು ನನ್ನ ದಿಲ್ದಾರ್ ಫಿಲಮ್ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ ಆಗ್ಬೋದು ಯಾರ್ಯಾರು ಬಂದಿರೋ ದಯವಿಟ್ಟು ತಂಗೆ ಇವತ್ತಿನ ದಿವಸಕ್ಕೆ ಎಲ್ಲರಿಗೂ ಅವ್ರದ್ದೇ ಆದ ಪರ್ಸ್ನಲ್ ಕೆಲಸಗಳಿರುತ್ತೆ ಒಂದು ಜಿ ಟಿ ಮಾಲ್ಗೆ ಬರ್ತೀವಿ ಅನ್ನೋ 45 minutes ಪ್ರೋಸೆಸ್ ಎಲ್ಲರಿಗೂ ಒಂದು ಸೈಡು ಸೊ ಒಂದು 3 hours ನನಗೋಸ್ಕರ ಸ್ಪೆಂಡ್ ಮಾಡಿದಾಗ ದೇವರಣ್ಣ ಐ ಆಮ್ ಹ್ಯಾಟ್ಸ್ ಆಫ್ ಐ ಆಮ್ ನಿಜವಾಗ್ಲೂ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಗೈಸ್ ಯಾಕೆಂದರೆ ನನಗೆ ಗೊತ್ತಿರೋದು ಒಂದೇ ಸಿನಿಮಾ ಏನೋ ಮಾಡೋದು ಗೊತ್ತಿರೋದು ಒಂಚೂರು ಆಲ್ ಕ್ರೆಡಿಟ್ಸ್ ವಿ ಕೆ ಪಿ ಸರ್ ಫಾರ್ ವಾಟ್ ಎವರ್ ಇಸ್ ಲುಕಿಂಗ್ ಗುಡ್ ನಾನು ಏನೂ ಮಾಡಿಲ್ಲ ನಾನು ಮಾಡಿದ್ದು ಒಂದೇ ಕೂರ್ ಉದ್ದ ಬಿಡ್ತೀನಿ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ತೀನಿ ಸ್ಮೂತಾಗಿ ಫ್ರೈ ಆಗಲಿ ಅಷ್ಟೇ ಹೇಳಿದೆ ಅದು ಬಿಟ್ಟರೆ ಏನೂ ಮಾಡಿಲ್ಲ ಅದು ಬಿಟ್ಟರೆ ಆ್ಯಕ್ಷನ್ ಸೀಕ್ವೆನ್ಸಸ್ಸಲ್ಲಿ ಒಂದು ಸ್ವಲ್ಪ ವಿ ಕೆ ಪಿ ಸರ್ ಜೊತೆ ಜಗಳ ಮಾಡಿ ಇಲ್ಲ ಸರ್ ಒಂಚೂರು ಫೈಟರ್ಸ್ ಜಾಸ್ತಿ ಬೇಕು ಒಂದು 25 ಜನ ಫೈಟರ್ಸ್ ಹಾಕೊಂಡಂತ ಮಂಜು ಸರ್ ರಿಕ್ವೆಸ್ಟ್ ಮಾಡಿ ಅಷ್ಟೇ ಕೇಳಿದ್ದು ಸೊ ವಾಟ್ ಎವರ್ ಐ ಆಮ್ ಲುಕಿಂಗ್ ಟುಡೆ ಆನ್ ಸ್ಕ್ರೀನ್ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಮೈ ಡೈರೆಕ್ಟರ್ ಸೊ ಇವತ್ತಿಗೂ ನಾನು ನನ್ನ ಹೊಸ ಫಿಲ್ಮ್ ಡೈರೆಕ್ಟರ್ ದಿಲ್ದಾರ್ ಮಧು ಮಾಡ್ತಾರು ನಾನು 2 ಸತಿ ಕೇಳ್ತೀನಿ ಏನಕ್ಕೆ ಅಂತ ಅದಾದಮೇಲೆ ನೀನು ನಾನು ಮಾತಾಡಲ್ಲ ಯಾಕಂದರೆ ನನಗೆ ಒಂದೇ ಅರ್ಥಾಗಿದ್ದು ನಾನು ಆ್ಯಕ್ಟರ್ ಇಸ್ ಜಸ್ಟ್ ಎ ಟೂಲ್ ಡೈರೆಕ್ಟರ್ ಇಸ್ ದ ಒನ್ ಹೂ ಕ್ಯಾನ್ ಮೇಕ್ ಯು ಲುಕ್ ಗುಡ್ ಯಾಕಂದರೆ ಪ್ರತಿ ಸಿನಿಮಾಗೂ ಅದೇ ಎಫರ್ಟ್ ಹಾಕಿರ್ತೀನಿ ಬಟ್ ಒಂದು ಸಿನಿಮಾ ಚೆನ್ನಾಗಿ ಕಾಣಿಸ್ತಾರೆ ಅಂತ ಹೇಳಿದ್ರೆ ಯೋಚನೆ ಮಾಡ್ತೀನಿ ಏನಕ್ಕೆ ಇದು ಅಂತ ಅದು ನಾನು ಮಾಡಿದ್ರೆ ಪ್ರಯತ್ನ ಅಲ್ಲ ಅವ್ರುಗಳು ನನ್ನ ಆ ಥರ ಪೋರ್ಟ್ರೇ ಮಾಡ್ತಾರೆ ಸೊ ಡೈರೆಕ್ಟರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಎಲ್ಲ ಇಲ್ಲಿರೋ ಎಲ್ಲ ಡೈರೆಕ್ಟರ್ಸ್ ಆಫೀಸ್ಗಂತೂ ನಾನು ತಿಂಗಳಿಗೆ ಒಂದು ಸಾರಿ ಹೋಗಿ ಹೋಗ್ತೀನಿ ಸಿನಿಮಾ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಸೊ ಪ್ರತಿ ಸತಿ ಒಂದು ಸಿನಿಮಾ ಮಾಡಿದಾಗ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಬಂದು ಅವ್ರಿರೋ ಅಭಿಪ್ರಾಯಗಳು ಹೇಳಿದಾಗ ತುಂಬ 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 ಹೆಲ್ಪ್ ಆಗುತ್ತೆ ಯಾಕಂದರೆ ಐ ಆಲ್ವೇಸ್ ಬಿಲೀವ್ ಇವತ್ತಿನ ದಿವಸಕ್ಕೆ ಇವಾಗ ಶರಣ್ ಸರ್ಗೆ ಮೊನ್ನೆ ಒಂದು ಫೋನ್ ಮಾಡಿದೆ ಸರ್ ಹಿಂಗಿದೆ ಒಂಚೂರು ಬರ್ತೇನಂತ ಇಟ್ ವಾಸ್ ಸೋ ಸ್ವೀಟ್ ಆಫ್ ಶರಣ್ ಸರ್ ಥ್ಯಾಂಕ್ ಯು ವಿಕಿ ಮಚ ವಿಕಿ ಅಂತ ಮಚ ನಿನ್ನ ಫೋನ್ ಮಾಡಬೇಡ ಫೋನ್ ಇಕ್ಕೋ ನಾನು ಬರ್ತೀನಿ ಅದು ನಮ್ಮ ಫ್ಯಾಮಿಲಿ ಇವೆಂಟ್ ಅಂದರೆ ರುಕ್ಮಿಣಿ ವಾಸ್ ಸೋ ಸ್ವೀಟ್ ಸೊ ಆರ್ಟಿಸ್ಟ್ ಇವತ್ತು ನಾನು ಒಂದೇ ಒಂದು ನಂಬರ್ ಏನು ಅಂತ ಹೇಳಿದ್ರೆ ಇವತ್ತು ನಮ್ಮ ಮನೆಯವ್ರಿಗೆ ಯಾರಾದರೂ ದೊಡ್ಡವರಾಗ್ತೀವಿ ನಮ್ಮ ಮನೇಲಿ ಯಾರಾದ್ರು ದೊಡ್ಡವರಾಗ್ತೀವಿ ಅಂತ ಹೇಳಿದ್ರೆ ಆ ದೊಡ್ಡವರಿಂದ ನೆಕ್ಸ್ಟ್ ಬರೋ ಚಿಕ್ಕ ಜನ್ರೇಷನ್ ಚಿಕ್ಕ ಮಕ್ಕಳಿಗೆ ಹೆಲ್ಪ್ ಆಗಬೇಕು ನಾನು ದೊಡ್ಡವನಾದೆ ಅಂದ್ಬಿಟ್ಟು ನಾನು ನೀಚೆ ಬರೋಕ್ಕೆ ತುಂಬ ಕಷ್ಟ ಆಯಿತು ಯಾಕಂದರೆ ಚಿಕ್ಕವ್ರಿಗೆ ಒಂದೊಂದು ಸಪೋರ್ಟ್ ಬೇಕು ಕೈ ಹಿಡ್ಕೊಂಡು ನಡೆಸ್ಬಿಟ್ರೆ ಸಾಕು ಕಾಲಿಟ್ ಆಗಿದೆ ಒಂದು ಸ್ಟಿಕ್ ಯೂಸ್ ಮಾಡ್ತೀನಿ ಓನ್ಲಿ ಫಾರ್ ಸಪೋರ್ಟ್ ಒಂದು ಸ್ಟ್ರೆಂತ್ ಬರೋ ನನ್ನ ಬಾಳಿಗೆ ನಡ್ಕೊಂಡು ಹೋಗ್ತೀನಿ ಸೊ ಇದೇ ರೀತಿ ನಮ್ಮ ಡೈರೆಕ್ಟರ್ಸ್ ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾರೆ ಇಂಡಸ್ಟ್ರಿ ಶುಡ್ ಸಪೋರ್ಟ್ ಆಲ್ ಯಂಗ್ಸ್ಟರ್ಸ್ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಐ ಸ್ಟ್ರಾಂಗ್ಲಿ ಬಿಲೀವ್ ಟುಡೇ ಇವತ್ತು ಗುಡ್ ಗುಡ್ ಕಾಂಟೆಂಟ್ ಸಿನಿಮಾಸ್ ಬರ್ತಾರೆ ಸಿನಿಮಾ ಓಡ್ತಾ ಇಲ್ಲ ಅಂತ ಹೇಳಿದ್ರೆ ನನ್ನ ಪ್ರಕಾರ ಜನಾಗ ಅದು ಬೇಡ ಅಂತ ನಾನು ನಂಬ್ತೀನಿ ಜನಾಗ ಅದು ಬೇಕು ಅಂತ ಹೇಳಿದ್ರೆ ಇವತ್ತಿನ ದಿವಸಕ್ಕೆ ಬೆಳಗಿನ ಜಾವ 4 ಗಂಟೆಗೆ ಹೋಗು ಬಿರಿಯಾನಿ ತಿಂತಾರೆ 4 to 6 ಓಪನ್ ಇರೋ ಹೋಟ್ಲಿಗೋ ಎದ್ಬಿಟ್ಟು ಹೋಗಿ ತಿಂತಾರೆ ಬಿಕಾಸ್ ದೇ ಲೈಕ್ ಇಟ್ ಸೊ ಫಿಲಮ್ಸ್ ಚೆನ್ನಾಗಿ ಮಾಡಿದ್ರೆ ಇವತ್ತಿನ ದಿವಸಕ್ಕೆ ನೋ ಮ್ಯಾಟರ್ ಹೌ ಗುಡ್ ಇಟ್ ಇಸ್ ದೇ ವಿಲ್ ಕಮ್ ವಾಚ್ ಇಟ್ ಆಲ್ ವಿ ನೀಡ್ ಇಸ್ ಎ ಗುಡ್ PR ಅಷ್ಟೇ ಗುಡ್ ಒಂದು ಪಬ್ಲಿಸಿಟಿ ಒಂದು ಪುಷ್ಯು
ಸೊ ನನ್ನ ಥ್ಯಾಂಕ್ ನನ್ನ ಡ್ಯಾಡಿಗೆ ಒಂದು ಥ್ಯಾಂಕ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನಿನ್ನೆ ನಾನು ಹೇಳಬೇಕು ಅಂದ್ಕೊಂಡು ಹೇಳಲಿಲ್ಲ ಅಂತ ಹೇಳ್ತೀನಿ. ತುಂಬ ಸತಿ ನನ್ನ ಮನೇಲಿ ನಮ್ಮ ಅಪ್ಪಗೂ ನನಗೂ ಸಿಕ್ಕಾಗ್ಬಿಟ್ಟೆ, ತುಂಬ ಜಗಳ ಆಗಿದೆ, ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತಲೂ ಹೇಳಿದ್ದೀನಿ. ಸಿನಿಮಾ ವಿಷಯಕ್ಕೋಸ್ಕರ ಬೇರೆ ಯಾವ ವಿಷಯಕ್ಕೂ ಅಲ್ಲ. ಇಲ್ಲ ಏನಕ್ಕೆ ಅಂತ ಹೇಳಿದ್ರೆ ನನಗೂ ಆಸೆಗಳಿರುತ್ತೆ ಈ ಥರ ಮಾಡೋಕ್ಕು, ಐ ನೀಡ್ ಟು ವರ್ಕ್ ವಿತ್ ಈ ಡೈರೆಕ್ಟರ್ಸ್ ಅಂತ. ಸೊ ಕೆಲಸತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ, ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡೋಕೆ ಆಗುತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ, ಬಿಕಾಸ್ ಅವರು ಪ್ರೀವಿಯಸ್ ಸಿನಿಮಾಗಳು ದೊಡ್ಡ ದೊಡ್ಡ ವೇಸ್ ಅಲ್ಲಿ ಮಾಡ್ಕೊಂಡು ಬಂದಿರೋದ್ರಿಂದ ಅವ್ರು ಒಂದು ಸ್ಟೆಪ್ ಇಳ್ಕೊಂಡು ಬರೋಕ್ಕಾಗಲ್ಲ, ಅವ್ರನ್ನ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅವ್ರ ಸ್ಟೆಪ್ ಅವ್ರು ಯೂಸ್ ಅವ್ರು ನೋಡ್ತಾರೆ ವಿಷನ್ ಅದು. ಇವಾಗ ನಾವು ದೊಡ್ಡ ಒಂದು ಒಳ್ಳೆ ಫೈಟ್ ತೆಗಿತೀವಿ ಒಂದು 10 ದಿವಸ ಬೇಕು, ಈಗ ನಮ್ಗೆ ಬಜೆಟಿಂಗ್ ಇಲ್ಲ ಅನ್ನೋದಾಗಲ್ಲ. ಸೊ ದೊಡ್ಡ ದೊಡ್ಡ ಡೈರೆಕ್ಟರ್ ಜೊತೆ ಕೆಲಸ ಮಾಡೋಕೆ ಕಷ್ಟ ಆಗುತ್ತೆ. ನಾನು ಅಪ್ಪಗೆ ಹೇಳ್ತೀನಿ, ನೀನು ಮಾಡಿಸು ಹಿಂಗಾರ ಮಾಡಿಸು, ನಾನು ಮಾಡ್ತೀನಿ ಹಿಂಗಾರ ಮಾಡ್ತೀನಿ ಅಂತ. ಸೊ ಇವತ್ತು ಅವ್ರಿಗೆ ಏನಿದೆಯೋ ಆಪ್ಷನ್ಸು, ಏನು ಅವ್ರಿಗೇನು ಅವ್ರಿಗೇನು ಶಕ್ತಿ ಇದೆ ಅದನ್ನು ಮಾಡಿರೋದು, ನಾನು ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಮೈ ಡ್ಯಾಡ್, ಥ್ಯಾಂಕ್ ಯು. ನಾನು ಅದಕ್ಕೆ ನನ್ನ ಅಪ್ಪಂಗೆ ಒಂದೇ ಹೇಳೋದು, ಎಲ್ಲಾನು ನೀನೇ ಮಾಡಿದ್ರೆ ನಾನು ಹುಟ್ಟಿ ಏನು ಉಪಯೋಗ ಜೀವನದಲ್ಲಿ, ನಾನು ಮಾಡ್ತೀನಿ ಅನ್ನೋದು ನನ್ನ ಬಿಡು ನಾನು ಮಾಡ್ತೀನಿ ಅಂತ. ಸೊ ಥ್ಯಾಂಕ್ ಯು ಡ್ಯಾಡಿ ಫಾರ್ ಆಲ್ವೇಸ್ ಸಪೋರ್ಟಿಂಗ್ ಮೀ. ಹಾಗೆ ವಿ ಕೆ ಪಿ ಸರ್, ನಾನು ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಾಗ ನಾನು ಈ ಫಿಲಮ್ ಮಾಡಲ್ಲ ಅಂತ ಹೇಳಿದೆ. ಐ ಟೋಲ್ಡ್ ಹಿಮ್ ಸರ್ ಐ ಡೋಂಟ್ ವಾಂಟ್ ಮೇಕ್ ದಿಸ್ ಮೂವಿ, ಐ ವಾಂಟ್ ಟು ಡು ಸಮ್ ಕಮರ್ಷಿಯಲ್ ಮಸಾಲ ಮಿಕ್ಸ್ ಮಸಾಲ ಮೂವಿ ಅಂತ. ಸೊ ಇಲ್ಲ ಅವ್ರು ಹೇಳಿದ್ರು, ಅವ್ರು ಸಖತ್ ಸ್ಟ್ರೈಟಾಗಿ ಹೇಳಿದ್ರು ಅವರು, ನನ್ನ ಸಿನಿಮಾ ನೋಡ್ಬಿಟ್ಟು ವಾಟ್ ಯು ಥಿಂಕ್ ನೀನು ದೊಡ್ಡ ಸ್ಟಾರ್ ಅಂದ್ಕೊಂಡಿದ್ದೆ ಏನು, ನೀನು ಏನೂ ಇಲ್ಲ, ನೀನು ಬಾ ನೀನು ಕೇಡೆ ಅಂತ ಹೇಳಿದ್ರು. ಇಲ್ಲ ಸರ್ ಕರೆಕ್ಟ್ ಸರ್ ಅಂದ್ಬಿಟ್ಟು ಅದು ಹೇಳಿದ್ರು. ಸೊ ಇವತ್ತು ನಾನು ನಂಬೋದೊಂದೇ, ನಾನು ಸ್ಟಾರ್ ಅಲ್ಲ, ನಾನೊಬ್ಬ ನಾರ್ಮಲ್ ಹುಡುಗ, ಎರಡೇ ಸಿನಿಮಾ ಮಾಡಿರೋ ಹುಡುಗ, ನಿಮ್ಮೆಲ್ಲರ ಮನಸ್ಸು ಗೆಲ್ಲೋ ಪ್ರಯತ್ನದಲ್ಲಿ ನಾನು ಸ್ಟಾರ್ ಆಗಬೇಕು ಫ್ಯೂಚರ್ ಅಂತ ಅಂದ್ಕೊಂಡು ಸಿನಿಮಾಗಳು ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು. ನಾನು ಇಡೀ ಟೆಕ್ನಿಷಿಯನ್ಸ್ ಗೋಪಿ ಸುಂದರ್ ಆಗ್ಬೋದು, ನನ್ನ ಕೋ ಆ್ಯಕ್ಟರ್ ಪ್ರಿಯವರಾಗ್ಬೋದು, ನಾನು ಫಸ್ಟ್ ಟೈಮ್ ಡಬ್ಬಿಂಗ್ ಮಾಡಿಸಿದ್ದು ಕಾಶಿ ಆಗ್ಬೋದು, ನನ್ನ ಕೋ ಡೈರೆಕ್ಟ್ರು, ನಾನು ಪಡ್ಡೆ ಹುಲಿ ಸಿನಿಮಾದಲ್ಲಿ ಡಬ್ಬಿಂಗ್ ಮಾಡಿರಲಿಲ್ಲ, ಬಿಕಾಸ್ ಐ ವಾಸ್ ನಾಟ್ ಯೂಸ್ ಟು ಡಬ್ಬಿಂಗ್. ಸೊ ನನಗೆ ಸಖತ್ ಭಯ ಇತ್ತು, ನನಗೆ ಡಬ್ಬಿಂಗ್ ಹೇಳ್ಕೊಟ್ರು ಅವರು. ಸೊ ಅವ್ರ ಹತ್ರ ಸಿಕ್ಕಾಪಟ್ಟೆ ಕಲಿತೆ. ಸೊ ಐ ಥಿಂಕ್ ಇಟ್ಸ್ ವೆರಿ ಸ್ಪೆಷಲ್ ಇಲ್ಲಿ ಇವತ್ತು ನನ್ನ ಯಂಗ್ ಆ್ಯಕ್ಟರ್ಸು ವಿಕಿ, ನವೀನ್ ಶಂಕರ್, ರುಕ್ಮಿಣಿ ಇವರೆಲ್ಲ ನೋಡಿದ್ರೆ ನನಗೆ ಏನಕ್ಕೆ ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ಎವ್ರಿ ಒನ್ ಇಸ್ ಟ್ರೈಯಿಂಗ್, ಎವ್ರಿ ಒನ್ ಇಸ್ ಫೈಟಿಂಗ್. ಈ ವಿಕಿ ನಮ್ಮ ಡ್ಯಾಡಿ ಅಂತೂ ಒಂಥರ ನನಗಿಂತ ವಿಕಿ ನನಗೆ ಕ್ಲೋಸ್ ಅನಿಸುತ್ತೆ, ನಮ್ಮ ಅಪ್ಪಗೆ ಇತ್ತೀಚೆಗೆ. ಹಿಲ್ ಕೀಪ್ ಡೂಯಿಂಗ್ ಇಸ್ ಓನ್ ಸಿನಿಮಾ ಏನೋ ಮಾಡ್ತಾ ಇರ್ತಾರೆ. ಸೊ ಐ ಥಿಂಕ್ ಈ ಯೂತಿಸ್ಟಿಕಲ್ಲಿ ಇದೊಂದು ದಿಟ್ ಶುಡ್ ಕಮ್, ಐ ಥಿಂಕ್ ದ ಪಾಸಿಟಿವ್ ಅಪ್ರೋಚ್ ಆಫ್ ಸಿನಿಮಾ ಶುಡ್ ಕಮ್ ಅನಿಸುತ್ತೆ. ಯಾಕಂದರೆ ಎಷ್ಟೊಂದ್ಸಲ ಅನಿಸುತ್ತೆ ನಾನು ಸಿನಿಮಾ ಮಾಡಬೇಕು, ನಾನು ಪಬ್ಲಿಸಿಟಿ ಮಾಡೋಕೆ ಕನ್ಫ್ಯೂಸ್ ಆಗ್ಬಿಡ್ತೆ ಎವ್ರಿ ಡೇ ಬೆಳಿಗ್ಗೆ ಎದ್ದಾಗ. ಬಟ್ ಪ್ರತಿ ಸತಿ ಒಬ್ರು ಹೊಸಬ್ರು ನೋಡಿದಾಗ ಅನಿಸುತ್ತೆ ಎಸ್ ಅವ್ರು ಮಾಡ್ತಾರೆ ನಾವು ಮಾಡಬೇಕು ಅನ್ನೋ ಒಂದು ಹೆಲ್ತಿ ಫೈಟ್ ಇರ್ತಾನೆ. ಅವ್ನು ಇದು ಮಾಡ್ತಾನೆ, ಓ ನಾನು ಏನು ಮಾಡ್ತೇನೆ ಗುರು, ಆಟ ಆಡ್ತಾಯಿನ. ಒಂದು ದಿವಸ ಎಲ್ಲರೂ ಹೋಗ್ಬಿಟ್ಟು ಟ್ರಿಪ್ ಹೋಗ್ಬಿಟ್ಟು ಯಾವ್ದಾರು ಸ್ಟೇಟಸ್ ನೋಡ್ಬಿಟ್ಟು ಸಿನಿಮಾ ಮಾಡಿದ್ರು ಟೀಸರ್ ನೋಡ್ಬಿಟ್ರೆ ಅಯ್ಯೋಯ್ಯೋ ನಾವು ಮುಗಿತಾ ಅನಿಸುತ್ತೆ, ರೆಡಿ ಆಗಬೇಕು ಅನಿಸುತ್ತೆ. ಸೊ ಕೊನೆದಾಗ ಅಷ್ಟೇ, ಐ ಟ್ರೈ ಟು ಡೂ ಮೈ ಬೆಸ್ಟ್. ನಿಮ್ಮೆಲ್ಲರ ಸಪೋರ್ಟು ನಮ್ಮಂಥ ಯಂಗ್ಸ್ಟರ್ಸ್ ಎಲ್ಲರ ಮೇಲೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಸುಬ್ರಹ್ಮಣ್ಯ ಕರಿ ಅವರು ಏನು ಪರಿಚಯ ಅಂತ ನಾನು ಹೇಳ್ತೀನಿ. ದೊಡ್ಡ ಡೈರೆಕ್ಟರ್ ದರ್ಶನ್, ಸುದೀಪು, ಧ್ರುವ ಸರ್ಜಾ, ಮತ್ತೆ ನಮ್ಮ ರಕ್ಷಿತ್ ಶೆಟ್ಟಿ, ವಿಜಿ, ಇಂಥವ್ರನ್ನ ಅಂತ ಹೀರೋಗಳನ್ನ ಬಿಟ್ಬಿಟ್ಟು ಹೊಸಬರು ಬಂದು ಸಿನಿಮಾ ಮಾಡಿಕೊಳ್ಳು. ದೊಡ್ಡ ಡೈರೆಕ್ಟರ್ ಏನಂತ ಗೊತ್ತಾಗಿದೆ, ಸುಮ್ಮನೆ ಅವರು ಅವರು ಅವ್ರದೇ ಆದ ಒಂದು ಓಪನಿಂಗ್ ಇರ್ತದೆ, ಇವ್ರು ಅವ್ರ ತೂರ್ಕತ್ತಾರೆ. ಹಾ ಅಲ್ಲ ಮಾಡಿದ್ಯಾ, ನೀನ್ ಮಾಡಿದ್ಯಾ ಅಂತ ಹೇಳ್ತಿ ಎಲ್ಲಾ ಜನ. ಇಲ್ಲ ಹೊಸಬರು ನಾವು ಅರ್ಜುನ್ ಅವ್ರು ಮಾಡಿದ್ರೆ ಇದು ಹೋಗ್ರಿ, ಈಗ ಇನ್ಯಾರು ಇದ್ದಾರಲ್ಲ ಇನ್ನೊಂದಷ್ಟು ಜನ ಬರಲ್ಲ ಅಂತ, ಅವ್ರು ಮಾಡ್ಬೇಕು ಹೊಸಬರು, ಅವಾಗ ಗೊತ್ತಾಗತ್ತೆ ಅವ್ರ ಕೆಪಾಸಿಟಿ. ಬಟ್ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಾನು ಹೇಳಂಗೆ ಒಂದೇ ಒಂದು ಇಲ್ಲ ಇಲ್ಲ ಅದೇನು ಅಂತ ಹೇಳಿದ್ರೆ, ಎವ್ರಿಥಿಂಗ್ ಹ್ಯಾಸ್ ಅ ಪರ್ಸೆಪ್ಷನ್ ಲೈಫ್ ಅಲ್ವಾ. ನಿಮ್ಗೆ ತಿಂಡಿ ಇಷ್ಟ, ನೀವು ತಿಂಡಿ ತಿಂದ್ರಿ, ನನಗೆ ಅದಿಷ್ಟ ಇಲ್ಲ, ನಾನು ಮಧ್ಯಾಹ್ನ ನಾನ್ ವೆಜ್ ತಿಂತೀನಿ. ಸೊ ಬೇಸಿಕಲಿ ಅಂತ ಹೇಳಿದ್ರೆ ಒಂದು ಪ್ರೋಸೆಸ್ ಆಫ್ ಲೈಫ್ ಇರ್ತಕ್ಕ, ನಾನು ಚೇತನ್ ಅವ್ರನ್ನ ಮಾತಾಡಿದಾಗ ನಮ್ಗೆ ಲಿರಿಕ್ಸ್ ಬರೀತಾರೆ, ಅವ್ರು ಹೇಳಿದ್ರು ಗೆಳೆಯ ಇದೊಂದು ಪ್ರೋಸೆಸ್ ಅನ್ಕೊಡಿ ಕಡೆ ನನ್ಗೆ ಫೈಟಿಂಗೇ ತೆಗಿಬೇಕು ಅಂತ ಹೇಳ್ತಾರೆ. ಸೊ ಐ ಥಿಂಕ್ ಯು ಶುಡ್ ರೆಸ್ಪೆಕ್ಟ್ ಎವ್ರಿ ಒನ್ಸ್ ಒಪಿನಿಯನ್ ಅಂತ ಹೇಳ್ತೀನಿ. ಅಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಪೀಪಲ್ ಹೂ ಬೀನ್ ವೆರಿ ಸಪೋರ್ಟಿವ್ ಟು ಮೀ. ನನಗೊತ್ತು ಎಲ್ಲರೂ ಸಖತ್ ಸಪೋರ್ಟ್ ಮಾಡ್ತಾರೆ. ಪ್ರೊಡ್ಯೂಸರ್ಗೆ ಏನಂದ್ರೆ ಅವ್ರ ಪಾಯಿಂಟ್ ಇದ್ರು ಕರೆಕ್ಟ್. ಪ್ರೊಡ್ಯೂಸರ್ಸ್ಗೆ ಏನಂತ ಹೇಳಿದ್ರೆ, ಇವಾಗ ದೊಡ್ಡ ಹೀರೋ ಜೊತೆ ಸಿನಿಮಾ ಮಾಡೋಕ್ಕೆ ಎಲ್ಲ ಹೊಸಬ್ ನಾನು ಮಾಡ್ತೀನಿ, ಶ್ರೇಯಸ್ ಬಿಟ್ಟು ಯಾರೋ ಹೊಸಬನ್ ಮಾಡ್ತೀನಿ ಅಂತ ಹೇಳಿದಾಗ ಅವರು ಆ ಡೈರೆಕ್ಟರ್ ತಂದ್ರೆ ಇಟ್ ಈಸ್ ಈಸಿ ಟು ಸೆಲ್, ಬಿಕಾಸ್ ಯಾವ ಮೂವೀಸು ಬೈ ಆಗ್ತಲ್ಲ. ಪ್ರೊಡ್ಯೂಸರ್ಸ್ ಅಪ್ರೋಚ್ ಅಲ್ಲಿ ಏನಂತ ಹೇಳಿದ್ರೆ, ಯಾವ ಮೂವಿನೂ ಸೇಲ್ ಆಗಲ್ಲ, ಅವ್ರು ಹಾಕಿದ ಅಟ್ಲೀಸ್ಟ್ 50% ಆರು ಬರಬೇಕಲ್ಲ ಬಿಫೋರ್ ರಿಲೀಸ್. ಸೊ ಎವ್ರಿ ಒನ್ ಇಸ್ ಎ ರೈಟ್ ಇನ್ ದರ್ ಓನ್ ವೇ. ನಮ್ಮ ಕನೆಕ್ಟ್ ಆಗದೆ ಕನೆಕ್ಟ್ ಆಗ್ತಾರೆ, ಕನೆಕ್ಟ್ ಆಗಿಲ್ಲ ಅಂದ್ರೆ ವಿ ಶುಡ್ ಕೀಪ್ ಟ್ರೈಯಿಂಗ್ ಅಷ್ಟೇ. ಥ್ಯಾಂಕ್ ಯು. ನಿಟ್ರೇನೆ ಲವ್ ಸಿನಿಮಾ ಬರೀಬೇಕು ಅನ್ನೋ ಕತೆ ಅದ್ರ ಮೇಲೆ ಹೋಗ್ತಾ ಇರುತ್ತೆ, ಯಾಕೆಂದ್ರೆ ನನ್ನ ಒಂದು ಫಸ್ಟ್ ಅಂಬಾರಿ ಮಾಡಿದಾಗ್ಲೂ, ದೂರಿ ಮಾಡಿದಾಗ್ಲೂ, ಕಿಸ್ ಅಂತ ಸಿನಿಮಾ ಮಾಡಿದಾಗ್ಲೂ, ರಾಟೆ ಸಿನಿಮಾ ಮಾಡಿದಾಗ್ಲೂ, ಇವ್ರು ಹೇಳ್ತಾ ಇದ್ರು ಹೊಸಬ್ರಿಗೆ ಸಿನಿಮಾ ಮಾಡಿಲ್ಲ ಅಂತ. ನಾಲ್ಕು ಸಿನಿಮಾ ನಾನು ಮಾಡಿರೋದು, ಐದು ಸಿನಿಮಾದಲ್ಲಿ 4 ಸಿನಿಮಾ ಹೊಸಬ್ರಿಗೆ ಮಾಡಿದ್ದೀನಿ ಅಲ್ಲ ಹೇಳಿದೆ ಡೈರೆಕ್ಟರ್ ಅಂದ್ರಲ್ಲ. ಅದಕ್ಕೋಸ್ಕರ ಶ್ರೇಯಸ್ ಬಗ್ಗೆ ಮಾತಾಡ್ಬೇಕು. ಅದಕ್ಕಿಂತ ಮುಂಚೆ
ಇನ್ನೊಂದು ಒಂದು ಮುದ್ದಾಗಿರೋ ಒಂದು ಹುಡುಗ ಒಂದು ಹುಡುಗಿ ಸಿಕ್ತಿದ್ರೆ ಅದೇ ಫಸ್ಟ್ ಗೆಲುವು ಲವ್ ಸಿನಿಮಾಗಳಿಗೆ. ಆ ಒಂದು ಅಂದ್ರೆ ಏನಂತೀವಿ ಆ ಇನೋಸೆನ್ಸ್, ಮತ್ತೆ ಆ ಕಣ್ಣುಗಳು ಮಾತಾಡಬೇಕು, ಆ ನಗು, ಮತ್ತೆ ಅವರಿಬ್ರು ಕೆಮಿಸ್ಟ್ರಿ ಚೆನ್ನಾಗಿ ವರ್ಕ್ ಆಗಬೇಕು. ಈ ಸಾಂಗ್ ಅಲ್ಲಿ ಅವರಿಬ್ರು ಕೆಮಿಸ್ಟ್ರಿ ತುಂಬಾ ತುಂಬಾ ಅದ್ಭುತವಾಗಿ ವರ್ಕ್ ಆಗಿದೆ. ಮತ್ತೆ ಅದ್ರ ಜೊತೆಗೆ ಸಪೋರ್ಟ್ ಮಾಡಿರುವಂತದ್ದು ಆ ಹಸಿರು ಮತ್ತೆ ಮಳೆ, ಆ ಎರಡು. ಮತ್ತೆ ಈ ಪ್ರೀತಿ ಅನ್ನೋದು ಬಂದಾಗ, ಈ ಪ್ರೀತಿ ಅಂತಂದ್ರೆ ತಾಯಿ ಪ್ರೀತಿ ಇದೆ, ತಂದೆ ಪ್ರೀತಿ ಇದೆ, ಅಕ್ಕ ತಂಗಿ ಎಲ್ಲರೂ ಇರ್ತಾರೆ. ಆ ಪ್ರೀತಿಗಳಿಗೆ ತುಂಬಾ ವ್ಯಾಲ್ಯೂ ಇದೆ. ಅದನ್ನ ಮೀರಿದ ವ್ಯಾಲ್ಯೂ ಒಂದು ಲವರ್ ಕೊಡ್ತೀವಿ, ಯಾಕೆಂತಂದ್ರೆ ಅವರೆಲ್ಲರೂ ನಮ್ಮ ಜೊತೆಲೆ ಇರ್ತಾರೆ, ಬಿಟ್ಟೋಗಲ್ಲ ಅಂತ. ಹುಡುಗಿ ಅಂತಂತಂದ್ರೆ ಬಿಟ್ಟೋಗ್ತಾಳೆ ಅಂತ ಇವಳು ಒಂದು ಸ್ವಲ್ಪ ಎಕ್ಸ್ಟ್ರಾ ಇದು ಕೊಟ್ಟಿರ್ತೀವಿ. ಹಂಗಾಗಿ ಈ ಲವ್ ಸ್ಟೋರಿಗಳಂತ ಬಂದಾಗ ಹುಡುಗರು ಮತ್ತೆ ಹುಡುಗಿಯರಿಗಿಂತ ಜಾಸ್ತಿ ಹುಡುಗರು ಜೀವನೂ ಕೊಟ್ಬಿಡ್ತಾರೆ, ಆ ಜೀವನ ಒತ್ತೆ ಇಟ್ಟು ಪ್ರೀತಿ ಮಾಡ್ತಾ ಇರ್ತಾರೆ. ಆದರೂ ಇಲ್ಲೆಲ್ಲೋ ಒಂದು ಆ ಟ್ರೈಲರ್ ನೋಡಿದಾಗ ಮತ್ತೆ ಆ ಸಾಂಗ್ ನೋಡಿದಾಗ ಆ ಹುಡುಗ ಎಷ್ಟು ಡೆಡಿಕೇಟ್ ಆಗಿದ್ದಾನೆ ಆ ಲವ್ಗೆ ಅಂತ ಅನ್ನಿಸ್ತು. ಅಷ್ಟೇ ಡೆಡಿಕೇಟ್ ಶ್ರೇಯಸ್ ಕೂಡ ಇದ್ದಾನೆ, ಯಾಕೆಂತಂದ್ರೆ ಯಾವಾಗ್ಲೂ ನನಗೆ ಫೋನ್ ಮಾಡಿದಾಗ ಅಣ್ಣ ಸಿನಿಮಾದಲ್ಲಿ ಏನೋ ಮಾಡಬೇಕು ಏನೋ ಮಾಡಬೇಕು ಅದ್ರ ಬಗ್ಗೆನೆ ಮಾತಾಡ್ತಾ ಇರ್ತಾನೆ. ಮತ್ತೆ ಅಣ್ಣ ಒಂದು ಒಳ್ಳೆ ಸ್ಕ್ರಿಪ್ಟ್ ನೀವೇನಾದ್ರೂ ನನಗೆ ಸಜೆಸ್ಟ್ ಮಾಡಿ, ನಾನು ಮಾಡ್ತೀನಿ ಆ ಥರದ್ದೇನೋ. ಬರೀ ಸಿನಿಮಾ 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 ಅಂತಾನೆ ಯಾವಾಗ್ಲೂ ಅಪಾಪಿಸೋ ಹುಡುಗ, ನಿಜವಾಗ್ಲೂ ನಿಂಗೆ ಒಳ್ಳೇದಾಗುತ್ತೆ. ಏಕೆಂತಂದ್ರೆ ಹೊಸ ಹುಡುಗರು ಅಂತ ಬಂದಾಗ ಒಡೆಯೋದು ಬಡಿಯೋದಕ್ಕಿಂತ ಹೆಚ್ಚಾಗಿ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಲವ್ ಅಲ್ಲೇ ತುಂಬಾ ಚೆನ್ನಾಗಿರುತ್ತೆ. ಲವ್ ಅಲ್ಲಿ ಯಾರು ಅಕ್ಸೆಪ್ಟ್ ಆಗ್ತಾರೆ ಅದಾದ್ಮೇಲೆ ಬೆಳೀತಾ 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 ಕಮರ್ಷಿಯಲಿನು ಅಕ್ಸೆಪ್ಟ್ ಆಗೋಗ್ತಾರೆ ಅವರು. ಹಂಗಾಗಿ ಆಲ್ ದಿ ವೆರಿ ಬೆಸ್ಟ್ ಶ್ರೇಯಸ್ಗೆ, ಗುಡ್ ಲಕ್ ಮಂಜಣ್ಣ. ಅದೇ ಅವರು ಸೂರಪ್ಪ ಬಾಬು ಸರ್ ಹೇಳ್ತಾ ಇದ್ರಲ್ಲ, ಫೈಟ್ಗಳನ್ನ ಬಿಟ್ಟು ಆ ಥರದ್ದೇನೋ ಇದ್ರೆ ಲವ್ ಸ್ಟೋರಿಗಳನ್ನ ಮಾಡಲ್ಲ ಮಂಜಣ್ಣ ಅಂತ. ನಿಜವಾಗ್ಲೂ ಇಂಥದ್ದೊಂದು ಸಿನಿಮಾನ ಆಯ್ಕೆ ಮಾಡಿಕೊಂಡು ಸಿನಿಮಾ ಮಾಡಿರೋದಕ್ಕೆ ನಿಜವಾಗ್ಲೂ ನಿಮ್ಗೆ ಹಾಕಿರೋದಕ್ಕೊಂದು ಹತ್ತು ಪಟ್ಟು ದುಡ್ಡು ಜಾಸ್ತಿ ಬರುತ್ತೆ ಅನ್ನೋ ಥರದ್ದು ಎಲ್ಲ ಪ್ರಾಮಿಸಿಂಗ್ಸ್ ಇದರಲ್ಲಿದೆ. ಮತ್ತೆ ವಿ ಕೆ ಪ್ರಕಾಶ್ ಸರ್, ನಿಮ್ಮ ಬಗ್ಗೆ ತುಂಬ ಕೇಳಿದ್ದೀನಿ, ನಿಮ್ಮ ವರ್ಕ್ಗಳನ್ನ ನೋಡಿದ್ದೀನಿ, ಆಲ್ ದಿ ವೆರಿ ಬೆಸ್ಟ್ ಸರ್. ತುಂಬ ಅದ್ಭುತವಾಗಿದೆ ವಿಜುವಲ್ಸ್, ಗುಡ್ ಲಕ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ಹಿರಿಯರಿಗೆ ನಮಸ್ಕಾರ. ಹಾಯ್ ಮಂಜು ಸರ್ ನಮಸ್ಕಾರ, ಅರ್ಜುನ್ ಸರ್, ಹಾಯ್ ವಿಕಿ, ಗುರು ಸರ್, ಚೇತನ್ ಸರ್, ರಾಣ್ ಸರ್, ಎಲ್ಲ ಮತ್ತು ಸಿನಿಮಾ ತಂಡದವ್ರಿಗೆ ನಮಸ್ಕಾರ. ಮೊದಲನೇದಾಗಿ ಶುಭಾಶಯಗಳು, ಹಾಡು ತುಂಬ ಚೆನ್ನಾಗಿದೆ. ಮಿಸ್ ಮಾಡ್ಕೊಂಡು ನಾನು ಹಾಡ ಅಂತ ಅನ್ಕೋತಿದ್ದೆ, ಇನ್ನೊಂದು ಸರಿ ನೋಡಿ ಖುಷಿ ಆಯಿತು. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಮಂಜು ಸರ್ ಮಾತಾಡೋದನ್ನ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು. ನಾನು ಒಂದು ಲೋಕಲ್ ಚಾನಲಲ್ಲಿ ರಿಪೋರ್ಟರಾಗಿ ಇದ್ದಾಗ ಗ್ರೀನ್ ಹೌಸಲ್ಲಿ ಮತ್ತು ಅಲ್ಲಿ ಪ್ರೆಸ್ ಮೀಟ್ಗಳು ಹೋದಾಗ ಸರ್ ಮಾತಾಡೋದು ನೋಡಿದ್ದೆ. ಸೊ ಅರ್ಧಕ್ಕರ್ಧ ಮಿಸ್ ಆಗೋಯ್ತಲ್ಲ ಅಂದ್ಕೊಂಡೆ, ಪರವಾಗಿಲ್ಲ ಸ್ವಲ್ಪ ನಾನು ಕೇಳಿದೆ. ಪ್ರಕಾಶ್ ಸರ್ಗೆ ಮತ್ತು ಮಂಜುಗೆ ಇಡೀ ತಂಡಕ್ಕೆ ಶುಭಾಶಯಗಳು. ಹಾಡು ತುಂಬ ಚೆನ್ನಾಗಿದೆ, ಸೂದಿಂಗ್ ಆಗಿದೆ, ಆಮೇಲೆ ಕೇಳ್ತಾ ಇದ್ರೆ ಒಂದು ಕ್ಲಾಸಿಕಲ್ ಟಚ್ ಇದೆ. ಆಮೇಲೆ ನೀವು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತೀರಿ, ಆ ಕಣ್ಗಳ ನೋಟ ಚೆನ್ನಾಗಿದೆ, ಆ ಭಾವಗಳು ವ್ಯಕ್ತ ಆಗ್ತಿರೋದು ಚೆನ್ನಾಗಿದೆ. ಎಸ್ಪೆಷಲಿ ಶ್ರೇಯಸ್ ಬಗ್ಗೆ ಹೇಳಬೇಕಂದ್ರೆ ನಾವು ಒಂದು ಮೂರ್ನಾಲ್ಕು ಸರಿ ಮೀಟ್ ಮಾಡಿರ್ಬೇಕಷ್ಟೆ, ಬಟ್ ಆ ಒಂದು ಮೂರ್ನಾಲ್ಕು ಸರಿ ಭೇಟಿಯಾಗಿದ್ದಕ್ಕಿಂತ ಜಾಸ್ತಿ ಆತ್ಮೀಯತೆ ನಮ್ಮಿಬ್ಬರ ಮಧ್ಯೆ ಐತಿ. ನನ್ನ ಪ್ರತಿ ಸಿನಿಮಾ ರಿಲೀಸ್ ಆದಾಗಲೂ ಕೂಡ ಫೋನ್ ಮಾಡ್ತಾನೆ, ಫೋನ್ ಮಾಡಿಬಿಟ್ಟು ಬ್ರದರ್ ಸಕ್ಕದಾಗ ಮಾಡಿದ್ರ ಬ್ರದರ್ ಹೊಯ್ಸಳ ಸಕ್ಕದಾಗಿದೆ ಬ್ರದರ್, ಹೊಯ್ಸಳ ರಿಲೀಸ್ ಆದಾಗ ಕಾಲ್ ಮಾಡಿದ್ರು, ಕ್ಷೇತ್ರ ಬುದ್ಧಿ ರಿಲೀಸ್ ಆದಾಗ ಕಾಲ್ ಮಾಡಿದ್ರು, ಆ್ಯಂಡ್ ಒಂದು ಸಿವರ್ ಸಿನಿಮಾ ನೋಡಿ ಕಾಲ್ ಮಾಡಿದ್ರು. ನಾವೆಲ್ಲ ಒಂದೇ ವಾರ್ಗೇರು, ವಾರ್ಗೇರ್ ನಮ್ಮ ಕಡೆ, ಹಾಂ ವಾರ್ಗೇರು ಅಂದ್ರೆ ಅಲ್ಲಿ ಇರುವಂತ ಒಂದು ಮಟ್ಟದ ಕಾಂಪಿಟೇಷನ್ ಇದ್ದೇ ಇರ್ತದೆ. ಅಂದ್ರೆ ನಾವು ಇಲ್ಲ ಅಂತ ಅನ್ಕೊಂಡ್ರು ಕೂಡ ಇರ್ತದೆ, ಅಂದ್ರೆ ಹೆಲ್ದಿಯಾಗಿ ಒಂದು ಕಾಂಪಿಟೇಷನ್ ಇರ್ತದೆ. ಅದ್ರ ಮಧ್ಯೆ ಒಂದು ವರ್ಕ್ನ ಗುರುತಿಸಿ ಅದನ್ನ ಅಪ್ರಿಷಿಯೇಟ್ ಮಾಡಿ ಬ್ರದರ್ ನಾವೇನೋ ಮಾಡ್ಬೇಕು ಬ್ರದರ್ ಏನೋ ಮಾಡ್ಬೇಕು ಬ್ರದರ್ ಅಂತ ಅನ್ಕೊಂಡು ಪ್ರತಿ ಸರಿ ನಾವು ಸಿನಿಮಾಗಳ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಅವ್ರಿಗಿರೋ ಸಿನಿಮಾ ಪ್ರೀತಿ ಭಾಳ ಅಂದ್ರೆ ಭಾಳ ಖುಷಿ ಕೊಡುತ್ತೆ. ಆಮೇಲೆ ಇನ್ ರಿಟರ್ನ್ ಅದು ನಾವುಗಳು ಇನ್ನಷ್ಟು ಒಳ್ಳೆ ಸಿನಿಮಾಗಳನ್ನ ಮಾಡಲಿಕ್ಕೆ ಒಂದು ಉತ್ಸಾಹ ತುಂಬಿದೆ. ನಾನು ರವಿ ಸರ್ ಮನೆಗೆ ಹೋದಾಗ ವಿಕೆ ಅವ್ರು ಮೀಟ್ ಮಾಡಿದಾಗಲೂ ಅಷ್ಟೆ, ಸಿನಿಮಾ ಬಗ್ಗೆ ಆ ಒಲವು ಮುಖ್ಯ ಅಲ್ಲ, ಮೊದಲನೇದಾಗಿ ಆ ಒಲವಿನ ಬಗ್ಗೆ ಒಂದು ದೊಡ್ಡ ಖುಷಿ ಇದೆ. ಆಮೇಲೆ ನೀವು ಒಬ್ಬ ಸಹನಟರ ಜೊತೆಗೆ ವ್ಯವಹರಿಸೋ ರೀತಿ ಬಗ್ಗೆ ದೊಡ್ಡ ಖುಷಿ ಇದೆ. ಆ್ಯಂಡ್ ಜವಾಬ್ದಾರಿ ಅನ್ನೋದು ಒಂದು ಚಿತ್ರರಂಗ ಅಂದಾಗ
ಸ್ಟಾರ್ಗಳ ಮೇಲೆ ಎಷ್ಟಿರ್ತದೋ ಹಾಗೆ ಪ್ರತಿಯೊಬ್ಬ ಹೊಸಬನ ಮೇಲೆ ಕೂಡ ಇರ್ತದೆ. ಅಂದರೆ ವಿ ಕಲೆಕ್ಟಿವ್ಲಿ ಫಾರ್ಮ್ ಅನ್ ಇಂಡಸ್ಟ್ರಿ. ಪ್ರತಿಯೊಬ್ಬ ಚಿಕ್ಕ ಚಿಕ್ಕ ಸಿನಿಮಾಗಳಿಂದ ಹಿಡಿದು ಹೊಸಬನಿಂದ ಹಿಡಿದು ಒಂದು ಸಿನಿಮಾ ಓಲ್ಡ್ ಟೂ ಸಿನಿಮಾ ಓಲ್ಡ್ ಅಲ್ಲಿಂದ ಹಿಡಿದು ಪ್ರತಿಯೊಬ್ಬರ ಮೇಲೂ ಆ ಜವಾಬ್ದಾರಿ ಅನ್ನೋದು ಇರ್ತದೆ. ನಮ್ಮ ಆಯ್ಕೆಗಳು ನಮ್ಮನ್ನು ರೂಪಿಸೋದ್ರ ಜೊತೆಗೆ ಚಿತ್ರರಂಗನ ರೂಪಿಸುತ್ತೆ. ಹಾಗೆ ನಿಮ್ಮ ಆಯ್ಕೆಗಳು ಚೆನ್ನಾಗಿವೆ, ಆಮೇಲೆ ನಿಮ್ಮ ಆಯ್ಕೆಗಳು ಅಷ್ಟು ಪ್ರೀತಿಯಿಂದ ಆಯ್ಕೆ ಮಾಡ್ಕೋತೀರಿ. ಸೊ ಇದು ಕೂಡ ಒಳ್ಳೆ ಆಯ್ಕೆ ಅಂತ ನಂಬಿಕೆ ಐತೆ. ಹಾಡು ಚೆನ್ನಾಗೈತೆ. ದೊಡ್ಡ ಮಟ್ಟಕ್ಕೆ ಚಿತ್ರರಂಗದಲ್ಲಿ ನಿಮ್ಮ ತಂದೆಯವ್ರ ಹೆಸರು ತುಂಬ ದೊಡ್ಡ ಮಟ್ಟಕ್ಕೆ ಇದೆ. ನಿಮ್ಮ ಹೆಸರು ಕೂಡ ಅಜರಾಮರವಾಗಿ ದೊಡ್ಡ ಮಟ್ಟಕ್ಕೆ ಆಗಲಿ. ಆ್ಯಂಡ್ ಒನ್ಸ್ ಅಗೇನ್ ವಿಶ್ ಆಲ್ ದ ಬೆಸ್ಟ್ ಪ್ರಕಾಶ್ ಸರ್, ಮಂಜು ಸರ್ ಆ್ಯಂಡ್ ಎವ್ರಿಬಡಿ ಟು ದ ಟೀಮ್ ಆಫ್ ವಿಷ್ಣು.